ण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः गीर्देवतेति गरुडध्वजसुन्दरीति शाकम्भरीति शशिशेखरवल्लभेति प्रलय सृष्टिस्थि प्रलयकु संस्थिताय तस्भुनकु तरुण्यदयमंदीर हनुग्ती ಆತ್ಮಶಕ್ತಿ ಸಹಿತವಾದ ಗುರು ಪರಂಜ್ಯೋತಿಗೆ ನಮೋ ನಮಃ ಎಲ್ಲ ಸಹೃದಯನ್ನು ವಂದಿಸಿ ಆಷಾಢ ಮಾಸ ಇದು ಆಷಾಢ ಮಾಸದ ಒಂದು ವೈಶಿಷ್ಟ್ಯ ಇದೆ ಪ್ರತಿ ಶುಕ್ರವಾರ ನಾವು ನೋಡ್ತೇವೆ ಮನೆ ಮನೆಗಳಲ್ಲಿ ಲಕ್ಷ್ಮೀ ಪೂಜೆಯ ಒಂದು ವ್ಯವಸ್ಥೆ ಇದೆ ಅಂತ ಅಂತ ಆಷಾಢ ಮಾಸ ಅಂತಂದಾಗ ಈ ದೇವಿ ಪೂಜೆಗೆ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ ಭಾರತೀಯರ ಎಲ್ಲ ಶಾಸ್ತ್ರಗಳು ಒಂದರ ಜೊತೆಗೊಂದು ಒಂದು ಹೆಣದು ಅದಿಷ್ಟು ಸೇರಿ ಒಂದು ಸೈನ್ಸ್ ಆಗಿದೆ ಅದು ಅದನ್ನು ವಿಭಜನೆ ಮಾಡಿ ನೋಡಿದ್ರೆ ಅದಕ್ಕೆ ಪೃಥಕ್ ಪೃಥಕ್ ಹೆಸರು ಬರುತ್ತೆ ಆದರೆ ಇನ್ನೊಂದ್ರ ಜೊತೆಗೆ ಅದು ಬೆಸ್ತಿಲ್ವಾ ಅಂದರೆ ಪೂರ್ತಿ ಬೆಸ್ತಿದೆ ಅದು ಅದರಿಂದ ನಮ್ಮ ಅಷ್ಟಾಂಗೀಯ ವಿಜ್ಞಾನ ಮಂದಿರದ ಶ್ರೀರಂಗ ಮಹಾ ಹೇಳ್ತಾ ಇರೋದು ಹೇಳ್ತಾಯಿದ್ರು ಇರೋದೆಲ್ಲ ಒಂದೇ ಶಾಸ್ತ್ರ ಅಪ್ಪ ನೀವು ಆ ಶಾಸ್ತ್ರಕ್ಕೂ ಈ ಶಾಸ್ತ್ರಕ್ಕೂ ವಿರೋಧ ಅಂತ ಅಂದ್ಕೊಂಡ್ರೆ ಅದಾಗಲ್ಲ ಅವೆಲ್ಲವೂ ಏಕಾಭಿಪ್ರಾಯದಿಂದ ಒಂದು ಸತ್ಯವನ್ನು ಸಾರೋದು ಕೊರಟಿವೆ ಆ ನೋಟದಿಂದ ನೋಡಿ ವಿದ್ಯೆಗಳನ್ನು ಆಗ ಅದ್ರ ಮರ್ಮ ಗೊತ್ತಾಗುತ್ತೆ ಅನ್ನೋ ರೀತಿಯಾದಂಥ ಒಂದು ಮಾತನ್ನು ಆಡ್ತಾಯಿದ್ರು ಈ ಭಾರತೀಯರ ವಿದ್ಯಾ ಪ್ರಪಂಚ ಹಾಗೆ ಬೆಳೆದಿದೆ ಒಂದು ಕಡೆಯಲ್ಲಿ ನಾನಾ ದೇವತೆಗಳ ಬಗ್ಗೆ ವರ್ಣನೆಯನ್ನು ಕೊಡುವಂಥ ಒಂದು ವಿದ್ಯೆ ಇದೆ ಇನ್ನೊಂದು ಕಡೆಯಲ್ಲಿ ಆ ನಾನಾ ದೇವತೆಗಳಿಗೆ ಅನುಕೂಲಿಸುವ ದ್ರವ್ಯಗಳು ದೇಶ ಕಾಲ ಇವುಗಳ ಬಗ್ಗೆ ಎಲ್ಲ ವಿಸ್ತಾರವಾದ ನೋಟ ಇನ್ನೊಂದು ಕಡೆಯಲ್ಲಿ ಕೊಡುತ್ತೆ ಇನ್ನೊಂದು ಕಡೆಯಲ್ಲಿ ಯಾವ ದೇವತೆಯನ್ನು ಯಾರು ಉಪಾಸನೆ ಮಾಡಬೇಕು ಅನ್ನೋ ಬಗ್ಗೆ ದೈಹಿಕ ಪ್ರಕೃತಿ ಮಾನಸಿಕ ಪ್ರಕೃತಿ ಅವರ ಇತಿಹಾಸ ಇಲ್ಲಿ ಇದೆಲ್ಲದರ ಬಗ್ಗೆ ಒಂದು ನೋಟವನ್ನು ಕೊಡುತ್ತೆ ಈಗ ಒಂದೊಂದು ಶಾಸ್ತ್ರವು ಒಟ್ಟಾರೆ ಇಡೀ ಜೀವಲೋಕವನ್ನು ಉದ್ಧಾರ ಮಾಡೋದಕ್ಕೆ ಬೇಕಾಗುವಂಥ ನಾನಾ ಮುಖದಿಂದ ಒಂದು ಜೊತೆಗೆ ಒಂದು ಬೆಸ್ತು ಇರುವಂಥ ಒಂದು ವಿಷಯ ಇದೆ ಇಲ್ಲಿ ಜ್ಯೋತಿಷಾಸ್ತ್ರ ನಮಗೆ ಇವತ್ತು ಇವತ್ತೇನಿಸಿದೆ ಅಂತ ಕೇಳಿದ್ರೆ ಮಗಳಿಗೆ ಮದುವೆ ಆಗಲಿಲ್ಲ ಒಂದು ಸ್ವಲ್ಪ ಹೇಳಿ ನೋಡಿ ಕೆಲಸ ಆಗಲಿಲ್ಲ ಮಗನಿಗೆ ವಿದ್ಯಾಭ್ಯಾಸ ಆಯಿತು ಇಲ್ಲ ಯಾವುದೋ ಎಜುಕೇಷನಿಗೆ ಸೀಟ್ ಇಲ್ಲ ಅಮೇರಿಕಾಕ್ಕೆ ಹೋಗೋದಕ್ಕೆ ವೀಸಾ ಸಿಗ್ಲಿಲ್ಲ ಇದೆಲ್ಲ ವಿಷಯ ಕೇಳೋದಕ್ಕೋಸ್ಕರ ಇರುವಂಥ ಶಾಸ್ತ್ರ ಯಾವುದೊಂದು ಜ್ಯೋತಿಷ್ ಶಾಸ್ತ್ರ ಅಂತ ಅದಕ್ಕೆ ಯಾರ ಹತ್ರ ಹೋಗಬೇಕು ಅಂದರೆ ಟಿ ವಿನಲ್ಲಿ ಬೇಕಾದಷ್ಟು ಪ್ರಚಾರ ಇದೆ ನೀವು ಭಾಳ ಸುಲಭದಲ್ಲಿ ಅರ್ಥ ಮಾಡ್ಕೋಬೋದು ಯಾರ ಹತ್ರ ಹೋಗ್ಬೇಕು ಅಂತ ಇಷ್ಟೇ ಗೊತ್ತಾಗಿರೋದು ಪರಿಸ್ಥಿತಿ ಈಗ ಆಗ್ಬಿಟ್ಟಿದೆ ಶಾಸ್ತ್ರ ಅನ್ನೋದು ಪ್ರಧಾನವಾಗಿ ಕಾಲದ ಧರ್ಮವನ್ನು ಹೇಳೋಕೆ ಹೊರಟಿರೋ ಶಾಸ್ತ್ರ ಅದು ಕಾಲ ಒಂದು ಮಾಡ್ತಾ ಮಾಡ್ತಾಯಿದೆ ಕಾಲ ಒಂದು ನಮ್ಮ ಮೈನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಖಗೋಳದಲ್ಲಿ ತೋರಿಸ್ತಾ ತೋರಿಸ್ತಾ ಇದೆ ಅದು ಅದು ರಿಮೈಂಡರ್ ಅದು ಸೂರ್ಯ ನಮ್ಮ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾನೆ ಚಂದ್ರ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹುಡುಕ್ತಾ ಇಲ್ಲ ಜ್ಯೋತಿಷ್ಶಾಸ್ತ್ರದಲ್ಲಿ ಅದು ಮಾಡರ್ನ್ ಸೈನ್ಸಿನ ಚಿಂತನೆ ಅದು ಸೂರ್ಯ ಏನನ್ನ ಜ್ಞಾಪಿಸ್ತಾ ಇದ್ದಾನೆ ಅನ್ನೋದು ಅಷ್ಟು ಮಾತ್ರ ಹೇಳುತ್ತೆ ನಮ್ಮ ಜ್ಯೋತಿಷ್ಶಾಸ್ತ್ರ ಜ್ಯೋತಿಷ್ಶಾಸ್ತ್ರದ ವ್ಯಾಪ್ತಿ ಅಷ್ಟೇ ಎಲ್ಲ ಗ್ರಹಗಳು ರಿಮೈಂಡರ್ಸ್ ಅದು ಏನೋ ಒಂದೊಂದು ಸೂಚನೆ ಕೊಡ್ತಾ ಇದೆ ಅದು ಏನೋ ಒಂದು ತೊಗೊಳ್ಳಿ ಅಂತ ಅಷ್ಟೇ ವಿಷಯ ಹೇಳ್ತಾ ಆ ಸೂರ್ಯಚಂದ್ರ ಇವರೆಲ್ಲ ಈ ಕಾಲಚಕ್ರದಲ್ಲಿ ಯಾವ್ಯಾವ ರೀತಿಯಾದಂಥ ಪರಿವರ್ತನೆಗಳು ಹುಡ್ತಾ ಹೋಗುತ್ತೆ ಆ ಕಾಲಚಕ್ರದ ಪರಿವರ್ತನೆಗಳು ಮಾನವನ ಜೀವಕೋಟಿಗಳ ಯಾವ್ಯಾವ ರೀತಿಯಾದ ಕಾರ್ಯಸಾಧನೆಗೆ ಅನುಕೂಲಿಸುತ್ತವೆ ಯಾವುದು ಪ್ರತಿಕೂಲವಾಗಿರುತ್ತೆ ಈ ಬಗ್ಗೆ ಒಂದು ಸ್ಪಷ್ಟವಾದ ನಿಖರವಾದ ತೀರ್ಮಾನವನ್ನು ಕೊಡ್ತಾಯಿದೆ ಇವತ್ತು ಜ್ಯೋತಿಷದ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಹೋದಾಗ ಎರಡು ಸರಿ ಇದೆ ಎರಡು ತಪ್ಪಿದೆ ಹೀಗೆಲ್ಲ ಆಗುತ್ತೆ ಅನ್ನೋ ವಿಷಯ ಇದ್ದರೆ ಅದು ಅರ್ಧಮರ್ಧ ತಿಳ್ಕೊಂಡಿರುವಂತಹ ಜ್ಯೋತಿಷ್ಕರ ಸಮಸ್ಯೆ ಹೊರತು ಜ್ಯೋತಿಷ್ ಶಾಸ್ತ್ರದ ಸಮಸ್ಯೆ ಅಲ್ಲ ಅದು ಜ್ಯೋತಿಷ್ಶಾಸ್ತ್ರ ಇದಮಿತ್ತಂ ಎಂಬುದಾಗಿ ನಿಖರವಾದ ಒಂದು ತೀರ್ಮಾನವನ್ನು ಕೊಡುತ್ತೆ ಇದು ಹೀಗೇನೇ ಅಂತ ಅಂತ ಅರ್ಥ ಮಾಡ್ಕೊಳ್ಳೋ ನೋಟ ಇಲ್ಲದೇ ಇದ್ದಾಗ ನಮಗೆ ತಪ್ಪಾಗನಿಸುತ್ತೆ ನಾವು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ರೆ ಅದು ಅವಚಾರ ಮಾಡದಾಗತ್ತೆ ಅಷ್ಟೇ ಹೊರತು ಬೇರೆ ಏನೇನಿಲ್ಲ ಅದರಿಂದ ಜ್ಯೋತಿಷಾಸ್ತ್ರ ಏನನ್ನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಅದು ಕಾಲ ವಿಧಾಯಕ ಶಾಸ್ತ್ರ ಕಾಲನ ಯಾತಕ್ಕೆ ಬಳಸ್ಕೋಬೇಕು ಅಂತ ಉದಾಹರಣೆಗೆ ಸಂಧ್ಯಾಕಾಲವನ್ನು ಧ್ಯಾನ ಮಾಡೋದಕ್ಕೆ ಬಳಸ್ಕೋಬೇಕು ಅಂತ ಯೋಗಶಾಸ್ತ್ರ ಹೇಳುತ್ತೆ ಸಂಧ್ಯಾಕಾಲ ಏನು ಅನ್ನೋ ಡಿಫೈನ್ ಮಾಡೋರು ಯಾರೋ ಯೋಗಶಾಸ್ತ್ರದವರು ಆ ಕೆಲಸ ಮಾಡೋಕ್ಕೋಗಲ್ಲ ಯೋಗಶಾಸ್ತ್ರದವರು ಇಷ್ಟೇ ವ್ಯಾಪ್ತಿಯಪ್ಪ ಸಂಧ್ಯಾಕಾಲ ಇದೆಯಲ್ಲ ಅದು ಯೋಗಾಭ್ಯಾಸಕ್ಕೆ ಮೀಸಲಾದ ಕಾಲ ಆಗ ಯೋಗನ ಹೇಗೆ ಮಾಡಬೇಕು ಅಂತ ನಾನು ವಿಸ್ತಾರವಾಗಿ ಹೇಳ್ತೀನಿ ಅಂತ ಅವ್ರು ಹೋಗ್ತಾರೆ ಆದರೆ ಸಂಧ್ಯಾಕಾಲ ಯಾವುದು ಅಂತ ಕೇಳಿದರೆ ಎಷ್ಟು ಗಂಟೆಯನ್ನು ಎಷ್ಟು ಗಂಟೆವರೆಗೆ ಇದೆಲ್ಲ ಕೇಳಿದರೆ ಜ್ಯೋತಿಷ್ ಕೇಳು ಅವ್ರು ಹೇಳ್ಕೊಡ್ತಾರೆ ಸಂಧ್ಯಾಕಾಲದ ಬಗ್ಗೆ ಡೆಫಿನೇಷನ್ ಹೀಗಿದೆ ಅಂತ ಅಂತ ಹೀಗೆ ಜ್ಯೋತಿಷ್ಶಾಸ್ತ್ರ ಎಂಬುದು ಒಟ್ಟು ಮಾನವನ ಇಹಪರ ಜೀವನಗಳಿಗೆ ಜಾಗೃತ ಸ್ವಪ್ನ ಸುಶುಕ್ತಿ ತುರಿಗಳ ಸಾಧನೆಗೆ ಧರ್ಮಾರ್ಥ ಕಾಮಮೋಕ್ಷಗಳ ಸಾಧನೆಗೆ ಅನುಕೂಲವಾದ ಕಾವ ಕಾಲ ಯಾವುದು ಪ್ರತಿಕೂಲವಾದ ಕಾಲ ಯಾವುದು ಇದನ್ನು ಅದರದೇ ಆದ ಲೆಕ್ಕಾಚಾರದಿಂದ ಹೇಳ್ಕೊಡುತ್ತೆ ಆ ಲೆಕ್ಕಾಚಾರ ನಮಗೆ ಪೂರ್ತಿ ಮನಸ್ಸಿಗೆ ಬಂದರೆ ಅದು ತುಂಬ ಅದ್ಭುತ ಅಂತ ಅನಿಸುತ್ತೆ ಹಾಗಿರುವ ಜ್ಯೋತಿಷ್ಶಾಸ್ತ್ರ ಪ್ರಧಾನವಾಗಿ ಮುನ್ನೂರ ಅರವತ್ತು ಐದು ದಿನದ ನಿಂದ ಕೂಡಿರುವಂಥ ವರುಣ ಒಂದು ವರ್ಷದಲ್ಲಿ ಇಡೀ ಸಂವತ್ಸರದಲ್ಲಿ ಒಂದು ವರ್ಷದಲ್ಲೂ ಕೂಡ ಉತ್ತರಾಯಣದಲ್ಲಿ ದಕ್ಷಿಣಾಯನದಲ್ಲಿ ಅಲ್ಲೂ ಸಹ ಪುನಃ ಪ್ರತಿ ಮಾಸದಲ್ಲಿ ಪ್ರತಿ ಪಕ್ಷದಲ್ಲಿ ಅಲ್ಲೂ ಕೂಡ ಪ್ರತಿ ತಿಥಿಯಲ್ಲಿ ವಾರ ತಿಥಿ ವಾರ ನಕ್ಷತ್ರ ಯೋಗಕರಣ ಈ ರೀತಿಯಾದ ಕಾಂಬಿನೇಷನ್ಗಳಲ್ಲಿ ಯಾವ್ಯಾವ ದೇವತೆಗಳ ಉಪಾಸನೆಗೆ ಕಾಲಧರ್ಮ ಅನುಕೂಲಿಸಿ ಬರುತ್ತೆ ಎಂಬುದನ್ನು ತೋರಿಸ್ಕೊಡ್ತಾಯಿರೋದು ಅಂದರೆ ಭಾದ್ರಪದ ಚೌತಿ ಬಂತು ಅಂದರೆ ನಾವು ಗಣಪತಿ ಹಬ್ಬ ಅಂತ ಅಂದ್ಕೋತೀವಿ ಅದೇನು ಭಾದ್ರಪದ ಚೌತಿ ದಿವಸನೇ ಹಾಗೆ ಇಟ್ಕೋಬೇಕು ಅಂತ ಕೇಳಿದರೆ ನಮ್ಮಲ್ಲಿ ಉತ್ತರ ಇದೆ ನಮ್ಮ ಭಾರತೀಯರಲ್ಲಿ ಅದೇ ವಿಶ್ ವಿದೇಶಗಳಲ್ಲಿ ಈಗ ವಾರದ ಗಣನೆ ಇದೆಯಲ್ಲ ಆ ವಾರದ ಗಣನೆ ಯಾವುದೋ ಒಂದು ನಿರ್ದಿಷ್ಟವಾದ ದಿನವನ್ನೇ ಭಾನುವಾರ ಅಂತ ಕರಿಬೇಕು ಅನ್ನೋದಕ್ಕೆ ಏನಾದರೂ ಸೈನ್ಸ್ ಇದೆಯಾ ಅಂದರೆ ಏನೂ ಇಲ್ಲ ಒಂದು ಹಗಲು ಒಂದು ರಾತ್ರಿ ಅದಕ್ಕೆ ಒಂದೊಂದು ವಾರ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ ಯಾಕೆ ಅದೇ ವಾರ ಅಂತ ಹೆಸರಿಟ್ಟಿದ್ವಿ ಒಂದು ಸಂಡೇ ಇನ್ನೊಂದು ಮಂಡೇ ಈ ರೀತಿಯಲ್ಲಿ ಹೆಸರು ಬರೋ ಕಾರಣ ಏನು ಅಂತ ಕೇಳಿದ್ರೆ ಆ ದೇಶದಲ್ಲಿ ಅದಕ್ಕೆ ವಿವರಣೆ ಕೊಡೋದಕ್ಕೆ ಬೇಕಾಗುವ ವಿಜ್ಞಾನ ಇವಾಲ್ವ್ ಆಗಿಲ್ಲ ಬೆಳೆದಿಲ್ಲ ಅದು ನಮ್ಮ ದೇಶದಲ್ಲಿ ಹಾಗಿಲ್ಲ ಯಾಕೆ ಸೋಮವಾರ ಅಂತ ಕರಿತಾ ಇದೀರಿ ಮಂಗಳವಾರ ಅಂತ ಯಾಕೆ ಕರಿತಾ ಇದ್ದೀರಿ ಅಂತಂದರೆ ಅಲ್ಲಿ ಏನೋ ಒಂದು ವೈಶಿಷ್ಟ್ಯ ಇದೆ ಆ ದಿನದಲ್ಲಿ ಅದು ಏಳು ದಿವಸಕ್ಕೊಂದ್ಸರಿ ಆವರ್ತ ಆಗ್ತಾ ಇದೆ ನಿರಂತರವಾಗಿ ಅದನ್ನು ಗುರ್ಸಿ ಅಲ್ಲಿರೋ ಧರ್ಮಕ್ಕೆ ತಕ್ಕಂಥ ಹೆಸರನ್ನು ಕೊಟ್ಟಿಯಾರದು ಆ ಹಿನ್ನೆಲೆಯಲ್ಲಿ ಮಂಗಳವಾರ ಅಂದರೆ ಕೆಲವು ಕೆಲಸಕ್ಕೆ ನಿಷಿದ್ಧ ಅಂತ ಹೇಳೋದುಂಟು ಕ್ಷೌರಕ್ಕೆ ಹೋಗೋದು ಅಂದರೆ ಮಂಗಳವಾರ ಛೇ ಛೇ ಅಚ್ಛೆ ಅಂತಾರೆ ಯಾಕಿದು ಅಂತ ಕೇಳಿದರೆ ಯಾರಿಗೆ ಯಾವ ಕಾಲವು ಯಾವ ರೀತಿಯಾದ ಕಾರ್ಯ ಕಾರ್ಯಕ್ಕೆ ಇಳಿದಾಗ ವಿಶೇಷ ಲಾಭವನ್ನು ಕೊಡುತ್ತೆ ಅನ್ನುವ ಒಂದು ಲೆಕ್ಕಾಚಾರ ಆ ನಿಲದಲ್ಲಿ ಜ್ಯೋತಿಷಾಸ್ತ್ರವು ಇಡೀ ಸಂವತ್ಸರದಲ್ಲಿ ಯಾವ ದಿನಗಳಲ್ಲಿ ಅದು ಯಾವ ಮಾಸದ ಯಾವ ದಿನಗಳಲ್ಲಿ ಯಾವ ನಕ್ಷತ್ರ ಇರುವ ಕಾಲದಲ್ಲಿ ಯಾವ ದೇವತೆಯ ಉಪಾಸನೆಗೆ ಹೆಚ್ಚು ಅನುಕೂಲತೆ ಇದೆ ಅಂತ ಜ್ಞಾಪಿಸ್ತಾ ಹೋಗುತ್ತೆ ಅದು ದೇವತೆಗಳನ್ನು ನಿತ್ಯವೂ ಉಪಾಸನೆ ಮಾಡ್ಬೋದು ಒಬ್ಬ ನಮ್ಮ ದೇಶದಲ್ಲಿ ಒಬ್ಬ ರಾಜ ಇದ್ದಾನೆ ಅಂತ ಇಟ್ಕೊಂಡ್ರೆ ಅದು ಇವತ್ತು ಗತಕಾಲದ ವೈಭವ ಆಗಿಬಿಟ್ಟಿದೆ ರಾಜ ಅನ್ನೋ ಪದ ಅದರ ಆ ಕಾನ್ಸೆಪ್ಟ್ ಏನಿತ್ತು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ಹಿನ್ನೆಲೆಯಲ್ಲಿ ಎರಡು ಮಾತಾಡ್ಬೋದು ಅದೊಂದು ಭವ್ಯವಾದಂಥ ಕಲ್ಪನೆ ರಾಜ ಅನ್ನೋದು ಅರ್ಥವಾಗದೆ ಇವತ್ತು ಅದೊಂದು ವ್ಯಂಗ್ಯದ ವಿಚಾರ ಆಗಿರ್ಬೋದು ಅದು ಯಾವುದೋ ಕಾಲದ ಕಥೆ ಇವತ್ತಿಗೆ ಮ್ಯಾಚ್ ಆಗೋಲ್ಲ ಅನ್ನೋ ರೀತಿಯ ತೀರ್ಮಾನಕ್ಕೆ ಬಂದಿರ್ಬೋದು ಆ ವಿಷಯ ಬೇರೆ ಆದರೆ ಅದೊಂದು ಭವ್ಯವಾದಂಥ ಚಿಂತನೆ ಅದು ಸೃಷ್ಟಿ ಸಹಜವಾದ ಚಿಂತನೆ ಸೃಷ್ಟಿಗೆ ಹೊಂದ್ಕೊಂಡಿರುವಂಥ ವ್ಯವಸ್ಥೆ ಅದು ರಾಜ ವ್ಯವಸ್ಥೆ ಅನ್ನೋದು ಒಬ್ಬ ರಾಜ ಇದ್ದಾನೆ ಅಂತಾದರೆ ರಾಜನನ್ನು ಯಾವತ್ತೂ ಒಂದು ದಿವಸ ಸಭೆಯಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಅನ್ನೋದು ಒಂದು ವಿಷಯ ಯಾವುದೋ ಕಾರಣಕ್ಕೆ ರಾಜ ನಮ್ಮನೆ ಬೀದಿಗೆ ಬರ್ತಾ ಇದ್ದಾರೆ ಅಂತ ಆದರೆ ಆಗ ನೋಡೋ ಒಂದು ವಿಚಾರ ಬೇರೆ ಯಾವುದೋ ಕಾರಣಕ್ಕೆ ಅವ್ರು ನಮ್ಮನೆ ಬೀದಿಗೆ ಬರ್ತಾಯಿದ್ದಾರೆ ಅದರಿಂದ ಅವ್ರ ಹತ್ತಿರದಲ್ಲಿ ನಾನು ನೋಡ್ತೀನಿ ನಾನು ನನ್ನದೇ ಆದಂತಹ ಯಾವುದಾದ್ರು ರೀತಿಯಾದ ಸಮರ್ಪಣೆ ಇದ್ದರೆ ಅದನ್ನು ನಾನು ಮಾಡ್ತೀನಿ ಅವನು ಸಮಯ ಬಂದರೆ ಎರಡು ಮಾತಾಡೋದಕ್ಕೂ ನನಗೆ ಅವಕಾಶ ಸಿಕ್ಬಿಡ್ಬೋದು ಅನೇಕ ಲಾಭ ಇದೆ ಅದು ಅದೇ ಆ ಸ್ಥಾನದಲ್ಲಿ ಸಿಂಹಾಸನ ಅಧಿಷ್ಠಿತರಾಗಿದ್ದಾಗ ನಾವು ದೊಡ್ಡ ಸಭೆಯಲ್ಲಿ ಕೂತ್ಕೊಂಡ್ರೆ ನೋಡ್ಕೊಂಡು ಬಂದ್ವಿ ಆ ಗಾಂಭೀರ್ಯ ನಟ್ಟೆ ಹೊರತು ಅವರಿಗೆ ನನ್ನ ವಿಶೇಷವಾದ ಪ ಮಾಹಿತಿಯನ್ನು ಕೊಡೋದಕ್ಕೆ ನನಗಾಗಲ್ಲ ನನಗೊಂದು ಸೌಖ್ಯ ಸಿಕ್ಕಿತ್ತು ಅಷ್ಟೇ ಆಗುತ್ತೆ ಹಾಗೆ ಪ್ರಕೃತಿ ಮಂಡಲದಲ್ಲಿ ಎಲ್ಲ ದೇವತೆಗಳು ನೆಲೆಸಿದೆ ಅವುಗಳದೆಲ್ಲ ಒಂದೊಂದು ಪಾತ್ರ ನಡೀತಾ ಇದೆ ಕಾರ್ಯ ನಡೀತಾ ಇದೆ ಅವೆಲ್ಲ ಒಂದೊಂದು ಶಕ್ತಿ ಅಷ್ಟೇ ಅದು ಅದಕ್ಕೆ ದೃಷ್ಟಿಯಿಂದ ನೋಡಿದಾಗ ಆಕಾರ ಕಾಣಿಸುತ್ತೆ ಹಾಗಿರೋದರಿಂದ ಅದಕ್ಕೆ ದೇವತೆ ಏನೋ ರೀತಿಯಾಗಿ ಕರೆದು ಬಿಟ್ಟೋದಕ್ಕೆಲ್ಲ ಅದರ ವಿಗ್ರಹ ಚಿತ್ರ ಇವುಗಳನ್ನೆಲ್ಲ ಕಲಾರೂಪದಲ್ಲಿ ಹೊರಗಡೆ ತಂದಿದ್ದಾರೆ ಅಂತಹ ದೇವತೆಗಳು ಕೆಲವು ಕಾಲಘಟ್ಟದಲ್ಲಿ ನಮ್ಮ ಈ ದೇಹ ಯಂತ್ರದಲ್ಲಿ ಬಹಳ ಹೊರಕವಚದಲ್ಲಿ ನಮಗೆ ಸಿಕ್ಕುವಂತಹ ಸ್ಥಿತಿಗೆ ಬರ್ತಾರಂತೆ ಪ್ರಕೃತಿ ಮಂಡಲದಲ್ಲಿ ನಮ್ಮವರೆಗೆ ಇಳಿದು ಬರ್ತಾರಂತೆ ಇದು ಅಂತಹ ಕಾಲಘಟ್ಟಗಳನ್ನು ಗುರುತಿಸಿ ಆ ಸಂದರ್ಭದಲ್ಲಿ ಆ ದೇವತೆಯನ್ನು ಉಪಾಸನೆ ಮಾಡಿಯಪ್ಪ ನಿಮ್ಮ ಮನೆ ಬರ್ತಾ ಇರೋ ದೇವತೆ ಅದನ್ನು ನೀನು ತಾನೇ ವಿಶೇಷವಾಗಿ ಭಾವಿಸಬೇಕಾದ್ದೀಗ ಭಾವಿಸು ಅಂತ ಹೀಗೆ ಹಬ್ಬ ಹರಿದಿನಗಳನ್ನು ದೇಶದಲ್ಲಿ ತಂದು ಕೊಟ್ಟಿದ್ದಾರೆ ಅದರಿಂದ ಭಾದ್ರಪದ ಚತುರ್ಥಿ ಅಂದರೆ ಗಣಪತಿ ಹಬ್ಬನೇ ಆಚರಿಸ್ಬೇಕು ಅದ್ಯಾಕ್ರಿ ನಾನು ನರಸಿಂಹ ಜಯಂತಿ ಮಾಡ್ತೀನಿ ಬಿಡಿ ನರಸಿಂಹ ಪೂಜೆ ಮಾಡ್ತೀನಿ ಇಲ್ಲ ಅವತ್ತು ಶಿವಾರಾಧನೆಯನ್ನು ಮಾಡ್ತೀನಿ ಅಂದರೆ ನೀನು ಏನು ಬೇಕಾದ್ರೂ ಮಾಡ್ಬೋದು ನಿಂಗೆ ಬಿಟ್ಟಿದ್ದದು ಆದರೆ ಆ ಕಾಲಕ್ಕೆ ಮ್ಯಾಚ್ ಆಗ್ತಾ ಇರೋ ಕೆಲಸ ಮಾಡಿದ್ರೆ ಹೆಚ್ಚು ರಿಸಲ್ಟ್ಸ್ ಬರುತ್ತೆ ತುಂಬ ಲಾಭ ಆಗುತ್ತೆ ಬುದ್ಧಿವಂತನಾದರೆ ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಅಂತ ಆಲೋಚನೆ ಮಾಡ್ತಾನೆ ಮೂರ್ಖನಾದರೆ ನಂಗೆ ತೋರದ ಹಂಗೆ ನಾನು ಮಾಡ್ತೀನಿ ಅಂತ ಅನ್ಕೋತಾನೆ ಅದು ಹೇಗೆ ಚತುರ್ಥಿ ಅಂದರೆ ಗಣಪತಿಗೆ ಸೇರಿದ್ದೋ ಅದೇ ರೀತಿಯಲ್ಲಿ ಇನ್ಯಾವುದೋ ಒಂದು ತಿಥಿ ಷಷ್ಠಿ ಅಂತ ತೊಗೊಂಡ್ರೆ ಅದು ಸುಬ್ರಹ್ಮಣ್ಯ ಸೇರಿದ್ದು ಪಂಚಮಿ ಅಂತಂದರೆ ವಿಶಿಷ್ಟವಾಗಿ ನಾಗರ ಪಂಚಮಿ ನಾಗರ ದೇವತೆಗೆ ಉಪಾಸನೆಗಳು ಚತುರ್ದಶಿ ಅಂದರೆ ಅನಂತ ಪದ್ಮನಾಭ ಹೀಗೆ ನಾನಾ ವಿಶೇಷವಾದಂಥ ಯಾವ ಹಬ್ಬ ಹರಿದಿನಗಳ ಆಚರಣೆ ಅಂತ ತಂದೆಯಾರೋ ಅದಷ್ಟು ಕೂಡ ಆಯಾ ದೇವತಾಶಕ್ತಿ ಕೆಳಗಡೆ ಇಳಿದು ಬಂದು ಅನುಗ್ರಹ ಪರವಾಗಿ ನಿಂತ ಸಂದರ್ಭದಲ್ಲಿ ಆ ಕಾರ್ಯನ ಮಾಡು ಅದು ವಿಶೇಷ ಫಲಪ್ರದವಾಗಿ ಆಗುತ್ತೆ ಅಂತ ಹೇಳಿರುವ ವಿಷಯ ಇದನ್ನು ಜ್ಯೋತಿಷಾಸ್ತ್ರನಲ್ಲೇ ಅರ್ಥ ಮಾಡ್ಕೋಬೇಕಾಗಿಲ್ಲ ಒಬ್ಬ ಯೋಗಿಯಾದವನು ಒಬ್ಬ ಯೋಗಿಯಾದವನು ಅಂತಂದಾಗ ಅದೆಲ್ಲೋ ಹಿಮಾಲಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕೂತ್ಕೊಂಡು ಅಂತಾನೆ ಯೋಗಿ ಆದವನು ಅಂತ ಹೀಗನ್ನಿಸ್ಬಿಡುತ್ತೆ ಯೋಗಿ ಆದರೆ ಅಂತ ಇಟ್ಕೊಳ್ಳೋದು ಒಳ್ಳೆಯದು ಯೋಗಿ ಎಲ್ಲರಿಗೂ ಹಕ್ಕಿದೆ ದೇಹಯಂತ್ರ ಅದಕ್ಕಾಗಿ ನಿರ್ಮಿತವಾಗಿದೆ ಪ್ರಯತ್ನ ಇಲ್ಲ ಸರಿಯಾದ ಮಾರ್ಗ ಇಲ್ಲ ಅನ್ನೋ ಪರಿಸ್ಥಿತಿ ಇದರಿಂದ ಯೋಗಿಗಳಾಗದೇ ಬದುಕಿರ್ಬೋದು ಅಷ್ಟೇ ಹೊರತು ಭಾರತದ ಸಮಸ್ತ ಪ್ರಜೆಗಳು ಒಂದು ಕಾಲದಲ್ಲಿ ಯೋಗಿಗಳೇ ಆಗಿದ್ರು ಕೃತಿಯುಗದ ಬಗ್ಗೆ ಹೇಳುವ ಹೇಳುವಾಗ ಇದ್ದಿದ್ದೆಲ್ಲ ಒಂದೇ ಜಾತಿ ಅಂತ ಆಗಿನ ಕಾಲದಲ್ಲಿ ಹೇಳ್ತಾರೆ ಹಂಸ ಜಾತಿ ಅಂತ ಹಂಸಜಾತಿ ಅಂದರೆ ಏನು ಅಂದರೆ ಒಬ್ಬೊಬ್ನಿಗೂ ಬ್ರಹ್ಮಜ್ಞಾನ ಇತ್ತು ಕಣ್ಮುಚ್ಚಿ ಕೂತರೆ ಸಮಾಧಿ ಅನುಭವ ಇತ್ತು ಇಳುಗಡೆ ಬಂದರೆ ಹೊರಗಡೆ ಬಂದರೆ ಬಾಹ್ಯ ಪ್ರಪಂಚ ಇತ್ತು ಒಂದು ಕಾಲ ಇತ್ತು ಅದೇ ತಳಿ ನಾವಿವತ್ತು ಏನೋ ಏರುಪೇರುಗಳು ಚೂರುಪಾರು ಮಾಡ್ಕೊಂಡಿರ್ಬೋದು ಆ ರಕ್ತ ವಾಹಿನಿ ನಮ್ಮಲ್ಲಿ ಇದೆ ಹಾಗಿರುವಾಗ ಪ್ರತಿಯೊಬ್ಬನೂ ಇಲ್ಲಿ ಯೋಗಿಗಳಾಗೋದಕ್ಕೆ ಅವಕಾಶ ಇದೆ ಅನ್ನೋದ್ರಲ್ಲಿ ಏನೂ ಸಂದೇಹ ಇಲ್ಲ ಆದರೆ ಇಡೀ ರಾಷ್ಟ್ರ ವ್ಯವಸ್ಥೆ ಅದಕ್ಕೆ ಅನು ಪೋಷಕವಾಗಿದ್ದಾಗ ಇಡೀ ಸಮಾಜದ ವ್ಯವಸ್ಥೆ ಅದಕ್ಕೆ ಪೋಷಕವಾಗಿದ್ದಾಗ ಕುಟುಂಬಗಳೆಲ್ಲ ಅದಕ್ಕೆ ಅನುಗುಣವಾಗಿದ್ದಾಗ ಬಹಳ ಸುಲಭವಾಗಿ ಸರಳವಾಗಿ ನಡೆದೋಗುತ್ತೆ ಎಲ್ಲ ಬೇರೆ ದಿಕ್ಕು ಒಂದೊಂದು ಒಂದೊಂದು ದಿಕ್ಕು ಹಿಡ್ಕೊಂಡು ಇದ್ದಾಗ ಆ ಲಾಭವನ್ನು ಪಡೆಯೋದು ತುಂಬ ಕಷ್ಟ ಸಾಧ್ಯ ಇವತ್ತು ಹಾಗಾಗಿದೆ ಈ ನೆಲದಲ್ಲಿ ಆಷಾಢ ಮಾಸ ಏನು ಹೇಳುತ್ತೆ ಅನ್ನೋ ವಿಷಯವನ್ನು ತೆಗೆದುಕೊಂಡ್ರೆ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ ಕುಜಗ್ರಹ ಇದ್ದಾನಲ್ಲ ಅವನು ಆಷಾಢ ಉದ್ಭವ ಅಂತ ಆಷಾಢ ಮಾಡೋದು ಅವನು ಹುಟ್ಟಿದಾನಂತವನು ಆಷಾಢ ಮಾಡೋದು ಮಾಸದಲ್ಲಿ ಅವನದೊಂದು ಆವಿರ್ಭಾವ ಆಗುತ್ತೆ ಅಂತ ಅರ್ಥ ಅದಕ್ಕೆ ಆಷಾಢ ಮಾಸ ಬಂತು ಅಂದರೆ ಕುಜಗ್ರಹ ಆವಿರ್ಭವಿಸ್ತಾನೆ ಅಂತ ಅರ್ಥ ಕುಜಗ್ರಹ ಅಂದರೆ ಹೊರಗಡೆ ಇರುವಂಥ ಖಗೋಳದಲ್ಲಿರುವ ಗೋ ಯಾವುದೋ ಒಂದು ಇವತ್ತು ನಾವು ಪ್ಲಾನೆಟ್ ಅಂತ ಏನು ಹೇಳ್ತೀವೋ ಅದು ಅಂತ ಅನ್ಕೋಬಾರ್ದು ಅದು ಹೌದು ಅದರ ಪ್ರತಿನಿಧಿ ಅದಕ್ಕೆ ಇಲ್ಲಿ ಅದರ ನಿಜವಾದ ಕುಜಗ್ರಹ ಇದೆ ಇದರ ಪ್ರತಿನಿಧಿ ಅಲ್ಲಿರೋದು ಒರಿಜಿನಲ್ ಮೈನಲ್ಲಿದೆ ಅಂತ ನಮ್ಮ ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ ಕುಜ ಎಲ್ಲಿದ್ದಾನೆ ಅಂತ ಕೇಳಿದರೆ ನಾಭಿಸ್ಥಾನದಲ್ಲಿ ಕುಜನಿದ್ದಾನೆ ಮೂಲಾಧಾರ ಚಕ್ರದಲ್ಲಿ ಸೂರ್ಯನಿದ್ದಾನೆ ಸ್ವಾಧಿಷ್ಠಾನದಲ್ಲಿ ಚಂದ್ರ ಇದ್ದಾನೆ ಮಾಹೇಯಂ ಮಣಿಪೂರಕ್ಕೆ ಮಣಿಪುರ ಚಕ್ರದಲ್ಲಿ ಅಂದರೆ ನಾಭಿಸ್ಥಾನದಲ್ಲಿ ಕುಜ ನೆಲೆಸಿದ್ದಾನೆ ಅಂತ ಹೀಗೆ ಹೇಳ್ಕೊಂಡು ಹೋಗ್ತಾ ಅಂತಹ ಕುಜ ಆವಿರ್ಭವಿಸಿದ ಕಾಲ ಅಂತ ಇದು ಆಷಾಢ ಮಾಸ ಕುಜ ಏನೇನನ್ನು ಜ್ಞಾಪಿಸ್ತಾನೆ ಅಂತ ಕೇಳಿದರೆ ಶೌರ್ಯ ಪ್ರತಾಪ ಯುದ್ಧ ಇವನ್ನೆಲ್ಲ ಜ್ಞಾಪಿಸ್ತಾನೆ ಯಾವ ಥರದ ಶೌರ್ಯ ಪ್ರತಾಪ ಯುದ್ಧ ಅಂತ ಕೇಳಿದರೆ ಅಧರ್ಮವನ್ನು ಧಮನ ಮಾಡೋದಕ್ಕೆ ಬೇಕಾಗಿರುವಂಥ ಶೌರ್ಯ ಪ್ರತಾಪ ಯುದ್ಧ ಇದನ್ನೆಲ್ಲ ಜ್ಞಾಪಿಸುವಂಥ ಗ್ರಹ ಹಾಗಿರೋದ್ರಿಂದ ಈ ಮಾಸದಲ್ಲಿ ಒಂದು ಸ್ತ್ರೀ ದೇವತೆಗೆ ಉಪಾಸನೆಗೆ ಅವಕಾಶ ಇದೆ ಯಾವ ಸ್ತ್ರೀ ದೇವತೆಯು ಕುಜಗ್ರಹನಿಂದ ದೇವತೆ ಆಗುತ್ತೋ ಅಂತಹ ಸ್ತ್ರೀ ದೇವತೆಗೆ ಅಂದರೆ ದುರ್ಗಾ ದೇವತೆಗೆ ಪೂಜೆಗೆ ಇದು ಸಕಾಲ ಎಂಬುದನ್ನು ಅದು ಜ್ಞಾಪಿಸುತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಇದೆ ಈ ಮಾಸಕ್ಕೆ ಆಷಾಢ ಅಂತ ಯಾಚ್ಯಸ್ರು ಬಂತು ಅಂತ ಕೇಳಿದ್ರೆ ಇಲ್ಲಿ ತುಂಬ ಕಷ್ಟಪಟ್ಟು ವಾಸ ಮಾಡಬೇಕಂತ ಈ ಮಾಸದಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಜ್ಯೇಷ್ಠ ಆಷಾಢ ಯಾವ ಋತು ಗ್ರೀಷ್ಮ ಋತು ಬೇಸಿಗೆ ಕಾಲ ಎಲ್ಲ ಕಡೆಗೂ ಸುಡ್ತಾ ಇರುತ್ತೆ ಸುಡ್ತಾ ಇರೋ ಕಾಲದಲ್ಲಿ ಕಾಲಧರ್ಮವಾಗಿ ಅಂಗಾರಕ ಯಾವುದೋ ಕಾಲದಲ್ಲಿ ಹುಟ್ಟಿದ್ದಾನೆ ಅವನು ಕೂಡ ಅಂಗಾರಕ ಅನ್ನೋ ಪದವು ಏನು ಹೇಳುತ್ತೆ ಅಂಗಾರಕ ಅಂದರೆ ಕುಜ ಮಂಗಳ ಅಂತರ್ಥ ಅದು ಏನು ಹೇಳುತ್ತೆ ಅಂದರೆ ಅಂಗಾರಸಿ ವರ್ಣ ಅಸಿ ಅಸ್ತಿತಿ ಅಂಗಾರಕ ಅಂತ ಕಿಡಿಯ ಬಣ್ಣದಿಂದ ಕೂಡಿದಾನವನು ಅಂತ ಅಂತ ಹೊರಗಡೆ ಅಂಗಾರಕ ಗ್ರಹನ ನೋಡಿ ಆಕಾ ಆಕಾಶದಲ್ಲಿ ಕೆಂಪು ಚುಕ್ಕೆ ತರಹ ಕಾಣಿಸ್ತಾನ ಅವನು ಅಂಗಾರಕ ಗ್ರಹ ಬೆಂಕಿ ಕಿಡಿಯಿದ್ದಾಗೇ ಅವನ ಧರ್ಮ ಯುದ್ಧ ಸಮಯದಲ್ಲಿ ಪರಾಕ್ರಮ ಶೌರ್ಯ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಸದಾ ಕಾಲದಲ್ಲೂ ಕಟಿಬದ್ಧನಾಗಿ ನಿಂತಿರುವಂತಹ ಒಂದು ದೇವತೆಯನ್ನು ಜ್ಞಾಪಿಸುವಂಥದ್ದು ಆದ್ದರಿಂದ ಈ ಮಾಸಧರ್ಮವೂ ಸಹ ಅಂಗಾರಕನ ಜ್ಞಾಪಿಸುತ್ತೆ ಒಂದಿದೆ ಅದರಿಂದ ಅಂಥ ಧರ್ಮಸ್ಥಾಪನೆಗಾಗಿ ಆ ಧರ್ಮವನ್ನು ನಿರಾಸ ಮಾಡೋದಕ್ಕೋಸ್ಕರವಾಗಿ ಯಾವ ದೇವತಾ ಶಕ್ತಿ ಪ್ರಕೃತಿಯಲ್ಲಿ ಕೆಲಸ ಮಾಡಬೇಕೋ ಆ ದೇವತಾ ಶಕ್ತಿ ಇಲ್ಲಿ ಆವಿರ್ಭವಿಸುತ್ತೆ ಈ ಕಾಲದಲ್ಲಿ ಅದನ್ನು ಪೂಜೆ ಮಾಡು ಅನ್ನೋದನ್ನು ಜ್ಞಾಪಿಸ್ತಾ ಇದೆ ಯಾವ ದೇವತಾ ಶಕ್ತಿ ಅಂಥ ಕಾರ್ಯ ಮಾಡಬಲ್ಲದು ಅಂತ ಕೇಳಿದರೆ ದುರ್ಗಾ ಅನ್ನೋ ಶಕ್ತಿ ಮಾಡುತ್ತೆ ಅದು ದುರ್ಗಾ ದುರ್ಗತಿ ನಾಶಿನಿ ಅದೊಂದು ಶಿವನ ವಿಶಿಷ್ಟ ಶಕ್ತಿ ಆ ಶಕ್ತಿ ಶಿವ ಹೇಗೆ ಸಂಹಾರಕಾರಕನೋ ಅದೇ ರೀತಿಯಲ್ಲಿ ಆಕೆಯೂ ಕೂಡ ಸಂಹಾರಕ್ಕೆ ಬೇಕಾಗುವಂತಹ ಸ್ವರೂಪವನ್ನು ಉಳ್ಳವಳಾಗಿ ಸಮಯ ಸಮಯದಲ್ಲಿ ಯಾರು ದುಷ್ಟರಾಗಿ ಈ ಸೃಷ್ಟಿ ವ್ಯವಸ್ಥೆಯನ್ನು ಭಗವಂತ ಮಾಡಿರುವ ಸುಂದರವಾದ ವ್ಯವಸ್ಥೆಯನ್ನು ಕೆಡಿಸೋ ಕೆಲಸ ಮಾಡ್ತಾ ಇರ್ತಾರೋ ಅಂತಹ ದುಷ್ಟರನ್ನು ಅಂದರೆ ಅಸುರರನ್ನು ರಾಕ್ಷಸರನ್ನು ದಮನ ಮಾಡುವ ಕಾರ್ಯವನ್ನು ಅವಳು ಮಾಡ್ತಾಳೆ ಅದು ಯಾವುದೋ ಕಾಲಘಟ್ಟದಲ್ಲಿ ಒಂದು ಕಡೆಯಲ್ಲಿ ನಡೆದಿದ್ದು ಅಂತ ಅಂದ್ಕೋಬಾರ್ದು ನಾವು ಉದಾಹರಣೆಗೆ ಮಹಿಷಾಸುರನ ಯಾವುದೋ ಕಾಲದಲ್ಲಿ ದುರ್ಗೆ ಸಂಹಾರ ಮಾಡಿದ್ಲು ಆದ್ದರಿಂದ ಇದಕ್ಕೆ ಮಹಿಷಾಸುರ ಪುರಿ ಅಂತ ಹೆಸರು ಬಂತು ಮೈಸೂರು ಅಂತಾಯಿತು ಆಮೇಲೆ ಅದರಿಂದ ಇಲ್ಲಿ ಮೇಲುಗಡೆ ಚಾಮುಂಡಿ ದೇವಸ್ಥಾನ ಇದೆ ಇದು ಹಿಸ್ಟ್ರಿ ಹೇಳುತ್ತೆ ಅಂತ ಅಂದ್ಕೋಬಾರ್ದು ಅದು ಹಿಸ್ಟ್ರಿನೂ ಹೌದು ಒಂದು ದೃಷ್ಟಿಯಿಂದ ಅದು ಯಾವ ಥರ ಹಿಸ್ಟ್ರಿ ಅಂದರೆ ಸರಿ ಘಟಿಸಿ ಮುಗಿದೋಯ್ತು ಅಂತ ಅನ್ನೋ ಥರದ್ದಲ್ಲ ಅದು ಆಗಾಗ ರಿಪೀಟ್ ಆಗ್ತಾರೋ ಹಿಸ್ಟ್ರಿ ಇದು ನಮ್ಮ ಮೈನಲ್ಲೇ ಆಸುರಿ ಶಕ್ತಿಗಳು ಕೆಲಸ ಮಾಡಿದಾಗ ಅದನ್ನು ಯಾರು ಮೆಟ್ತಾ ಅಂತ ಕೇಳಿದ್ರೆ ನಮ್ಮಲ್ಲೇ ಇರುವಂಥ ದೈವೀ ಶಕ್ತಿಯೇ ಅದು ಮೆಟ್ಟಬೇಕು ಬೇರೆ ಯಾರು ಮೆಟ್ಟಕ್ಕಾಗಲ್ಲ ನಮ್ಮಲ್ಲೇ ಆಸುರಿ ಶಕ್ತಿಗಳು ಏನಿದೆ ಅಂಥೇಳಿದರೆ ಭಗವದ್ಗೀತೆಯನ್ನು ನೋಡಬೇಕು ನೋಡಬೇಕು ಕಾಮ ಕಾಮಯೇಷ ಕ್ರೋಧ ಯೇಷ ರಜೋ ಗುಣ ಸಮದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೆ ನಮಿಹ ವೈರಿಣಂ ಗೀತೆ ಮಾತು ಕ್ರೋಧ ಕ್ರೋಧಯೇಷ ಈ ಕಾಮ ಅನ್ನೋದು ಈ ಕ್ರೋಧ ಅನ್ನೋದು ಮಹಾಶನೋ ಮಹಾಪಾಪ್ಮ ಒಂದು ಮಹಾಶನ ಇನ್ನೊಂದು ಮಹಾಪಾಪ್ಮ ಒಂದು ಮಹಾಶನ ಅಂದರೆ ಎಷ್ಟು ಹೊಟ್ಟೆಗೆ ಹಾಕಿದ್ರು ಅವನಿಗೆ ಸಂತೃಪ್ತಿ ಆಗದಿದ್ದವನು ಕಾಮ ಅನ್ನೋನು ಆತರದವನು ಕಾಮ ಸ್ವಭಾವ ಏನು ಅಂದರೆ ಆಸೆ ಪಡೋದು ಆಸೆ ಪಡೋದು ಕಿಚ್ಚಿಮುಚ್ಚಿ ಉಂಟ ಇಲ್ಲ ಅವನಿಗೆ ಎಷ್ಟು ತಂದು ಹಾಕಿದ್ರೂ ಇನ್ನೊಂದು ಬೇಕು ಅಂತಂತಾನೆ ಆಸೆ ಸ್ವಭಾವನೇ ಅದು ಮುಕ್ತಾಯನೇ ಆಗಲ್ಲ ಅದು ಅದರಿಂದ ಅವನೊಂದು ಮಹಾಶನ ಅಂತ ಕರೆದಾಯಿತು ಇನ್ನು ಕ್ರೋಧ ಇದೆಯಲ್ಲ ಅದು ಮಹಾಪಾಪ ಕೋಪದ ಸ್ವಭಾವ ಏನೋ ಮಾಡಬಾರ್ದು ಕೆಲಸವನ್ನೆಲ್ಲ ಮಾಡಿಸ್ಬಿಡುತ್ತೆ ಅದು ಕೋಪ ಬಂದಾಗ ಚಿಕ್ಕೋರು ದೊಡ್ಡೋರು ಅಂತ ನೋಡಲ್ಲ ಬೇಕಾದವರು ಬೆಳೆದಿದ್ದವರು ಅಂತ ನೋಡಲ್ಲ ಪೂಜ್ಯರು ಅಲ್ಲ ಅನ್ನೋದನ್ನ ಗಮನಿಸಲ್ಲ ಯಾರನ್ನ ಹೇಗೆ ಬೇಕಾದರೂ ನೋಡುವಂತಹ ಮಾತನಾಡುವಂತಹ ಒರೆಸುವಂತಹ ಕೊಟ್ಬಿಡುತ್ತೆ ಕ್ರೋಧ ಅನ್ನೋದು ಹಾಗಿರೋದ್ರಿಂದ ಅದನ್ನೇನಂತ ಕರಿಬೇಕು ಅಂದರೆ ಮಹಾಪಾಪ ಭಾರಿ ದೊಡ್ಡ ಭೀಕರವಾದ ಪಾಪಿ ಅಂತ ಕರಿಬೇಕು ಅದನ್ನ ಯಾವುದನ್ನ ಕ್ರೋಧವನ್ನು ಕಾಮವನ್ನು ಏನಂತ ಕರಿಬೇಕೋ ಮಹಾಶನಃ ಕೊಟ್ಟಿದ್ದನ್ನೆಲ್ಲ ನುಂಗಾಕುವಂತಹ ಒಬ್ಬ ಅಸುರ ಕ್ರೋಧವನ್ನು ಮಹಾಪಾಪ ಅಂದರೆ ಭೀಕರವಾದ ಪಾಪಿ ಅನ್ನೋ ರೀತಿಯಲ್ಲಿ ಭಗವದ್ಗೀತೆ ಹೇಳ್ತಾ ಇದ್ದಾರೆ ಹೀಗಿರೋದ್ರಿಂದ ಇವರೇ ಇಬ್ಬರು ದೊಡ್ಡ ಅಸುರರು ಕಾಮ ಅನ್ನೋದು ರಜೋಗುಣದಿಂದ ಬರುವಂತಹ ಒಂದು ದು ದುರ್ಗುಣ ಕ್ರೋಧ ಅನ್ನೋದು ತಮೋಗುಣದಿಂದ ಬರುವಂಥ ದುರ್ಗುಣ ಅಂತ ಅದರಿಂದ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ನಮ್ಮ ಮೈನಲ್ಲೇ ಇರುವಂಥ ರಜೋಗುಣ ತಮೋಗುಣಗಳು ಬೆಳೆದು ವಿಜೃಂಭಿಸಿ ಇಲ್ಲಿ ಹಾವಳಿ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ನಾವು ಹಸುರರ ಹಾವಳಿಗೆ ಸಿಕ್ಕಿದ್ದೀವಿ ಅಂತ ಅರ್ಥ ಇದು ಹೊರಗಡೆಯಲ್ಲೂ ಒಂದು ಕಡೆಯಲ್ಲಿ ಘಟಿಸಿದಾಗ ಸಮಾಜವೂ ಹಸುರರ ಹಾವಳಿಗೆ ಸಿಕ್ಕಿದೆ ರಾಷ್ಟ್ರವೂ ಅಸುರರ ಹಾವಳಿಗೆ ಸಿಕ್ಕಿದೆ ಇವೆಲ್ಲ ವಿಷಯ ಉಂಟು ನಮ್ಮ ಭಾರತದ ಇತಿಹಾಸವನ್ನು ನೋಡ್ತಾ ಬಂದರೆ ಯಾವುದೋ ಕಾಲದಲ್ಲಿ ಆ ರಾಕ್ಷಸರ ಹಾವಳಿ ಭಾರಿ ಇತ್ತು ರಾಮ ರಾಮಾದನ ದಮನ ಕೃಷ್ಣ ಕೃಷ್ಣಾದ್ನ ದಮನ ಮಾಡಿದ ಹೀಗೆಲ್ಲ ಕೇಳ್ತೀವಿ ಅದೇನದು ಅಂತ ಕೇಳಿದರೆ ಈ ಕಾಮ ಕ್ರೋಧಗಳು ಯಾರೋ ಒಂದು ಒಂದು ವಂಶದಲ್ಲಿ ದೀರ್ಘಕಾಲ ಬೆಳೀತಾ ಬೆಳೀತಾ ಭೀಕರವಾದ ರೂಪವನ್ನು ತೆಗೆದುಕೊಂಡು ನಿಂತರೆ ಅವರಿಗೆ ಆಕಾರ ಎಲ್ಲ ಚೇಂಜ್ ಆಗುತ್ತೆ ಮಾನವರೇ ಆ ರೀತಿಯಾಗಿ ಆನುವಂಶೀಯವಾಗಿ ಬೆಳೆಸ್ಕೋತಾ ಹೋದರೆ ಕಾಮಕ್ರೋಧಗಳನ್ನು ವಿಪರೀತವಾಗಿ ಅದು ಒಂದೊಂದು ಹೊಸ ರೂಪ ಕೊಡುತ್ತೆ ಕೋಡು ಅದೇ ರೀತಿಯಲ್ಲಿ ಕೋರೆದಾಡೆ ಭೀಕರವಾದ ಆಕಾರ ಎಲ್ಲ ಬರುತ್ತೆ ಆಗಿರೋದ್ರಿಂದ ಒಂದು ಕಾಲದಲ್ಲಿ ಕಾಮ ಕ್ರೋಧಗಳೇ ಹಸುರರಾಗಿ ಭಾರಿ ಕೆಲಸ ಮಾಡ್ತಾಯಿದ್ರು ಯಾವುದೋ ಕಾಲದಲ್ಲಿ ಹೊರಗಡೆಯಿಂದ ಆ ರೀತಿಯಲ್ಲೂ ಹಸುರರು ತುಂಬ ದೊಡ್ಡ ಮಟ್ಟಕ್ಕಿಲ್ಲ ಅಂತಂದರೆ ಹಸುರಿ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ ಆದರೆ ಅವನವನು ಮೈ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಇಲ್ಲಿ ಒಳಗಡೆಗೆ ಕಾಮಕ್ರೋಧಗಳು ಕೆಲಸ ಮಾಡ್ತಾ ಇರುತ್ತೆ ಅದನ್ನು ಹಾವಳಿಯಿಂದಲೇ ಎಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಲೋಕ ಎಲ್ಲ ಏನಾದ್ರು ನೆಮ್ಮದಿ ಕಳ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಪ್ರಧಾನವಾದ ಕಾರಣ ಏನಪ್ಪಾ ಅಂದರೆ ಕಾಮಕ್ರೋಧಗಳ ಹಾವಳಿಗೆ ತುತ್ತಾಗಿದ್ದಾರೆ ಅಂತ ಅರ್ಥ ಇದನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ನಮ್ಮಲ್ಲೇ ಇರುವ ಸಾತ್ವಿಕ ಶಕ್ತಿಯನ್ನು ಜಾಸ್ತಿ ಹೋಗಬೇಕು ಮಾರ್ಗದರ್ಶನವನ್ನು ಪಡೆದು ಆಹಾರದ ಮೂಲಕ ವ್ಯವಹಾರದ ಮೂಲಕ ನಡೆನುಡುಗಳ ಮೂಲಕ ಆಚಾರದ ಮೂಲಕ ಸಾತ್ವಿಕ ಶಕ್ತಿ ವಿಜೃಂಭಿಸುವಂತೆ ಮಾಡಿದ್ರೆ ಈ ಸಾತ್ವಿಕ ಶಕ್ತಿ ರಜಸ್ತಮಸ್ಸನ್ನು ಮನಸ್ಸನ್ನು ಎರಡನ್ನೂ ಮೆಟ್ಟುಬಿಡುತ್ತೆ ನೆಮ್ಮದಿ ಕೊಡುತ್ತೆ ಆನಂದ ಕೊಡುತ್ತೆ ಅದ್ಭುತವಾದ ಸುಖ ಕೊಡುತ್ತೆ ಇದೇ ಯೋಗಶಾಸ್ತ್ರದ ಸಾರ ಯೋಗಶಾಸ್ತ್ರ ಪರೋಕ್ಷವಾಗಿ ಹೇಳುತ್ತೆ ಏನಪ್ಪ ಅಂದರೆ ನಿನ್ನ ತಮೋಗುಣವನ್ನು ನಿನ್ನ ರಜೋಗುಣದಿಂದ ಬಿಟ್ಟು ನಿನ್ನ ರಜೋಗುಣವನ್ನು ನಿನ್ನ ಸತ್ವಗುಣದಿಂದ ಬಿಟ್ಟು ಆಗ ನೀನು ಅದ್ಭುತವಾದ ಜ್ಞಾನಾನಂದವನ್ನು ನಿನ್ನೊಳಗಡೆ ನೋಡ್ತೀಯಾ ನೀನು ಪರಮ ಸುಖಿ ಆಗ್ತೀಯಾ ಮೋಕ್ಷವನ್ನು ಪಡಿತೀಯಾ ಅಂತ ಹೇಳುತ್ತೆ ಅದರಿಂದ ಯುದ್ಧನ ಬೇರೆ ಎಲ್ಲೋ ಮಾಡಬೇಕಾಗಿಲ್ಲ ಇವನು ತನ್ನೊಳಗಡೆ ಯುದ್ಧ ಮಾಡಬೇಕಾಗಿದೆ ತನ್ನೊಳಗಡೆ ಸಾತ್ವಿಕ ಶಕ್ತಿಯನ್ನು ಹಿಗ್ಗಿಸ್ಕೋಬೇಕಾಗಿದೆ ಅದು ವಿಜೃಂಭಿಸುವಂತೆ ಮಾಡ್ಕೋಬೇಕಾಗಿದೆ ರಜಸ್ತಮಸ್ಸನ್ನು ಅದು ಮೆಟ್ಟಬೇಕು ಹಾಗೆ ಮಾಡ್ಕೋಬೇಕಾಗಿದೆ ಅಂತ ಅದರಿಂದ ಮಹಿಷಾಸುರ ಅಂತ ಅವನು ತಮೋಗುಣದ ಮೂರ್ತಿ ತಮೋಗುಣವು ಸಮೃದ್ಧವಾಗಿ ಬೆಳೆದು ಕೊನೆಯಲ್ಲಿ ಆಗಿರುವಂಥ ಒಂದು ಮೂರ್ತಿ ಅಂತ ಇಟ್ಕೊಡಿ ಅದಕ್ಕೆ ಏನು ಆಧಾರ ಏನು ಅಂತ ಕೇಳಿದರೆ ಮುಂದೆ ಕಥೆಯಲ್ಲಿ ಒಂದು ಸ್ವಲ್ಪ ಅದು ಸೂಚಿತವಾಗ್ತಾ ಇರುತ್ತೆ ಕಥೆಗಳದೆಲ್ಲ ಸತ್ಯಗಳೆಲ್ಲ ಅದನ್ನು ನಾವು ನೋಡೋಕ್ಕೆ ಕಣ್ಣಬೇಕು ಅಷ್ಟೇ ಅಲ್ಲಿ ಸಿಗುತ್ತೆ ಇನ್ನು ಆಷಾಢ ಮಾಸದ ಬಗ್ಗೆ ಮಾತಾಡ್ತಾ ಇದ್ದೆ ಈ ಆಷಾಢ ಮಾಸ ಅಂತ ಹೆಸರು ಬರೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತ ಕೇಳಿದರೆ ಇನ್ನು ಒಂದು ಕಾರಣ ಏನು ಅಂತ ಕೇಳಿದರೆ ಪೂರ್ವಾಷಾಢ ಉತ್ತರಾಷ ಅಂತ ಎರಡು ನಕ್ಷತ್ರಗಳಿದೆ ಇಪ್ಪತ್ತೇಳು ನಕ್ಷತ್ರಗಳ ವೃತ್ತದಲ್ಲಿ ಎರಡು ನಕ್ಷತ್ರಗಳು ಪೂರ್ವಾಷಾಢ ಉತ್ತರಾಷಢ ಅಂತ ಅದು ಧನು ರಾಶಿಯ ಜ್ಞಾಪಕವಾದಂತಹ ಎರಡು ನಕ್ಷತ್ರಗಳು ಅಂತ ಇಟ್ಕೊಳ್ಳೋಣ ಆ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಯಾವ ಮಾಸದ ಪೂರ್ಣಿಮೆಯೂ ಬರುತ್ತೋ ಆ ಮಾಸಕ್ಕೆ ಆಷಾಢ ಮಾಸ ಅಂತ ಹೆಸರು ಬಂತು ಅಂದರೆ ಈ ಆಷಾಢ ಮಾಸದ ಪೂರ್ಣಿಮೆ ತಿಥಿ ದಿವಸ ನೋಡಿದ್ರೆ ಗೊತ್ತಾಗುತ್ತೆ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರವೂ ಇರುತ್ತೆ ಹೊತ್ತು ಹಾಗಿರೋದ್ರಿಂದ ಇದಕ್ಕೆ ಆಷಾಢ ಮಾಸ ಅಂತ ಹೆಸರು ಬಂತು ಈ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಅಂತ ಏನು ತೊಗೋತೀವೋ ಇದಕ್ಕೆ ನಕ್ಷತ್ರಗಳಿಗೆಲ್ಲ ಒಂದೊಂದು ದೇವತೆ ಇದೆ ನಕ್ಷತ್ರಗಳಿಗೆಲ್ಲ ಒಂದು ದೇವತೆ ಅಂದರೆ ಅರ್ಥ ಏನು ಅಂದರೆ ಅವಳು ಆ ಧರ್ಮವನ್ನು ಕೊಡುತ್ತೆ ಆ ಕಾಲದಲ್ಲಿ ಅಂತ ಅರ್ಥ ಆ ನಕ್ಷತ್ರದ ಯಾವುದೋ ಒಂದು ವಿಶಿಷ್ಟವಾದ ಧರ್ಮ ಪ್ರಕೃತಿ ಮಂಡಲದಲ್ಲಿ ಏರ್ಪಡುತ್ತೆ ಅನ್ನೋದನ್ನ ಜ್ಞಾಪಿಸೋದಕ್ಕೆ ವ್ಯವಸ್ಥೆ ಇಟ್ಕೊಂಡ್ಯ ಅದರಲ್ಲಿ ಪೂರ್ವಾರ್ಹ ನಕ್ಷತ್ರಕ್ಕೆ ಅಧಿದೇವತೆ ಯಾರಪ್ಪ ಅಂದರೆ ತೋಯಾ ಅಂತ ಕರೀತಾರೆ ತೋಯಾ ನೀರು ನೀರಿಂದ ಏನು ವೈಶಿಷ್ಟ್ಯ ಅಂತ ಕೇಳಿದರೆ ನಾನಾ ವೈಶಿಷ್ಟ್ಯಗಳಿದೆ ನೀರಿಂದು ನೀರಿನ ಬಗ್ಗೆ ವಿಸ್ತಾರವಾಗಿ ಒಂದು ದೀರ್ಘಕಾಲ ಪಾಠ ಮಾಡುವಷ್ಟು ವಿಷಯ ಇದೆ ಭಾರತೀಯರು ಹೆಚ್ಚು ಮಾತ್ರ ಅಲ್ಲ ಅದು ಹೆಚ್ಚುವ ಸತ್ಯ ಅದು ಅದರ ಅಷ್ಟು ಮಾತ್ರ ನೋಡಲಿಲ್ಲ ನೀರನ್ನು ಬಗೆ ಬಗೆಯಾದ ರೂಪದಲ್ಲಿ ನೋಡಿದ್ರು ನಮ್ಮ ಜೀವನದ ಪರಮ ಶುದ್ಧಿಯೆಲ್ಲ ಏರ್ಪಡೋ ಯಾವುದರಿಂದ ಅಂತ ಕೇಳಿದರೆ ನೀರಿನಿಂದಲೇ ನೀರಿಲ್ಲದೆ ಹೋದರೆ ದೇಹ ಮನಸ್ಸು ಇಂದ್ರಿಯ ಬುದ್ಧಿ ಎಲ್ಲ ಅಶುದ್ಧಿಯ ಮನೆಯಾಗಿ ನಿಂತುಕೊಳ್ಳುತ್ತೆ ಅದು ಶುದ್ಧಿಗೆ ಕಾರಣವಾದ್ದು ಪರಮ ಸಾತ್ವಿಕವಾದ ಪದಾರ್ಥ ಅದು ಅದು ಲಕ್ಷ್ಮಿಯ ಆವಾಸ ಅದು ತೋಯ ಅನ್ನೋದು ವಾಸ್ತುಶಾಸ್ತ್ರ ಹೇಳುತ್ತೆ ನೀನು ಎಲ್ಲರೂ ಒಂದು ಕಡೆಯಲ್ಲಿ ನಿಮ್ಗೆ ಸ್ವತಂತ್ರವಾಗಿ ಅನುಕೂಲತೆ ಇದ್ದು ಮನೆ ಕಟ್ಟಬೇಕು ಅಂತ ಹೊರಡೋದಾದರೆ ನೀರಿನ ಆಸರೆ ಹತ್ತಿರದಲ್ಲಿರೋ ಜಾಗವನ್ನು ನೋಡು ಅದು ನಿಂತು ನೀರಾಗಬೇಕು ಚಾನಲ್ನಲ್ಲಿ ತರುವಂಥ ನೀರಲ್ಲ ಎಲ್ಲಿಂದ ಕೊಳವೆನಲ್ಲಿ ತರ್ತಾ ಇದ್ದೀನಿ ನೀರು ಬೆಂಗಳೂರಿಂದ ಮೈಸೂರಿಗೆ ನೀರು ಬರುತ್ತೆ ಬಿಡಿ ಸ್ವಾಮಿ ಇನ್ನೇನಂತೆ ಎಲ್ಲಿಗೆ ಬೇಕಾದ್ರೆ ನೀರು ತರ್ತೀನಿ ಅಂದರೆ ಅದು ಕೃತ್ರಿಮ ವ್ಯವಸ್ಥೆ ಅದು ಪ್ರಕೃತಿ ಏನು ಹೇಳ್ತಾ ಇದೆ ಅಂತ ನೋಡು ನೀನು ಮನೆ ಕಟ್ಟುವ ಜಾಗಕ್ಕೆ ಅಥವಾ ನೀನೇನೋ ಒಂದು ಮಹಾಕಾರ್ಯ ಮಾಡೋಕ್ಕೆ ಹೊರಟಿರೋ ಜಾಗಕ್ಕೆ ಈಶಾನ್ಯ ಮೂಲೆಯಲ್ಲಿ ನೀರಿರಬೇಕು ಅಂತ ಅಂತ ಈಶಾನ್ಯ ಮೂಲೆಯಲ್ಲಿ ನೀರಿರಬೇಕು ಯಾಕೆ ಅಂದರೆ ಈಶಾನ್ಯ ಅನ್ನೋದು ದೇವತಾ ಶಕ್ತಿಯನ್ನು ಹೇಳುತ್ತೆ ನೈಋತ್ಯ ಅನ್ನೋದು ಆಸುರಿ ಶಕ್ತಿಯನ್ನು ಹೇಳುತ್ತೆ ಈಶಾನ್ಯ ಶಕ್ತಿ ಈಶಾನ್ಯ ಮೂಲೆಯಲ್ಲಿ ದೇವತಾರೂಪವಾದಂತಹ ಲಕ್ಷ್ಮಿಯ ನಿವಾಸ ಅದು ನೀರು ಅನ್ನೋದು ಇರಬೇಕು ಅವಳಿಗೆ ಹೆಸರು ಏನಪ್ಪ ಅಂದರೆ ತೋಯಜ ಅಂತ ಕರೀತಾರೆ ತೋಯಜ ಅಕ್ಷಿ ಅಬ್ಧಿಜ ಇವೆಲ್ಲ ಹೆಸರು ಕರೀತಾರೆ ಯಾರನ್ನ ಲಕ್ಷ್ಮಿ ಅಂದರೆ ಈ ಪೂರ್ವಾಷಢ ನಕ್ಷತ್ರಕ್ಕೆ ಅಧಿದೇವತೆ ತೋಯಾ ಅಂತ ಹೇಳಿದಾಗ ಇನ್ನೆಷ್ಟೆಷ್ಟೋ ಅಂಶಗಳನ್ನು ಮನಸ್ಸಿನಲ್ಲಿ ಅಡಕಗೊಳಿಸ್ಕೊಂಡು ಆ ಮಾತಾಡಿ ಮುಗಿಸಿ ತಮ್ಮ ಸಬ್ಜೆಕ್ಟ್ ಎಷ್ಟು ಬೇಕೋ ಅಷ್ಟನ್ನು ಹೇಳ್ಕೊತ ಜ್ಯೋತಿಷ್ಶಾಸ್ತ್ರ ಹೊರಟೋಗುತ್ತೆ ಉಳಿದಿದ್ದ ದಿನ ಇನ್ನೊಂದು ಶಾಸ್ತ್ರದಿಂದ ಎರವಲು ತೆಗೆದುಕೊಂಡು ಅದನ್ನ ನಾವು ಪೂರ್ತಿ ಮಾಡ್ಕೋಬೇಕಾದ ಭಾಗ ಇರುತ್ತೆ ಅಂದರೆ ಆ ಮಾಸದಲ್ಲಿ ಲಕ್ಷ್ಮಿ ಆವಿರ್ ಆವಿರ್ಭಾವ ಆಗುತ್ತೆ ಇಲ್ಲಿ ಆ ಮಾಸದ ಧರ್ಮ ಅದು ತೋಯ ವಿಶೇಷವಾಗಿ ಆರಾಧಿಸುವ ದೇವತೆಯಾಗಿ ಬರುತ್ತೆ ಆ ತೋಯದಲ್ಲಿ ವಿಶೇಷವಾಗಿ ನೆಲೆಸಿರುವಂಥ ಲಕ್ಷ್ಮೀ ವಿಶೇಷವಾಗಿ ಅಲ್ಲಿ ಆರಾಧ್ಯವಾದ ದೇವತೆ ಆಗ್ತಾಳೆ ಅಂತ ಅಂತ ಹೀಗಿರೋದ್ರಿಂದ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ನಾಲ್ಕು ಶುಕ್ರವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಒಂದು ಸಂಪ್ರದಾಯ ಬಂದಿದೆ ಹಾಗೆ ಹಾಗಾದರೆ ದುರ್ಗಾ ಪೂಜೆಗೆ ಎಲ್ಲ ಅವಕಾಶ ಇದೆ ಅಂದರೆ ಇನ್ನು ಮೂರು ದಿವಸದಲ್ಲಿ ನೋಡಿ ಭಾರಿ ದುರ್ಗಾ ಪೂಜೆ ವ್ಯವಸ್ಥೆ ಇದೆ ನಮ್ಮ ಕ ಇದರಲ್ಲಿ ಮೈಸೂರಿನಲ್ಲಿ ಗೊತ್ತಾ ನಿಮಗೆ ಚಾಮುಂಡಿ ಜನ್ಮದಿನೋತ್ಸವ ಚಾಮುಂಡಿ ದೇವಿ ಇಲ್ಲಿ ಎಳಿದು ಬಂದಂಥ ದಿನ ಅದು ಆಷಾಢ ಕೃಷ್ಣ ಅಷ್ಟಮಿ ದಿನ ಅದು ಇದೇ ಮಾಸಕ್ಕೆ ಬರುತ್ತೆ ಇದೆಲ್ಲ ಸತ್ಯಾರ್ಥವನ್ನು ಹೇಳ್ತಾ ಇದೆ ಅನ್ನೋದನ್ನು ಈ ಕ್ರಮದಲ್ಲಿ ಒಂಚೂರು ಅರ್ಥ ಮಾಡ್ಕೊಡೋಕೆ ನಾವು ಪ್ರಯತ್ನಪಟ್ಟರೆ ಹೆಚ್ಚು ಹೆಚ್ಚು ನಾವು ಹಿಡಿದು ಇದನ್ನು ಪ್ರೀತಿಸೋದಕ್ಕೆ ಗೌರವಿಸೋದಕ್ಕೆ ಸಾಧ್ಯವಾಗುತ್ತೆ ಅದರಿಂದ ಈ ಮಾಸ ಲಕ್ಷ್ಮೀ ಪೂಜೆಗೆ ಮತ್ತು ಈ ಮಾಸ ದುರ್ಗಾದೇವಿಯ ಆರಾಧನೆಗೆ ಪ್ರಶಸ್ತವಾದ ಕಾಲಗಳೇ ಎರಡುವೆ ಈ ಲಕ್ಷ್ಮಿಯನ್ನು ಮತ್ತು ದುರ್ಗೆಯನ್ನು ಯಾಕೆ ಆರಾಧಿಸಬೇಕು ಅನ್ನೋದು ಎರಡನೇ ಪ್ರಶ್ನೆ ಅವರು ನಮ್ಮ ಏನಲ್ಲೇ ನಿಂತು ಅನೇಕ ಲಾಭವನ್ನು ಕೊಡ್ತಾ ಇದ್ದಾರೆ ಆ ಲಾಭ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಅದನ್ನು ಸದ್ವಿನಿಯೋಗ ಮಾಡೋದಾದರೆ ಅದ್ರ ಪೂಜೆ ಮಾಡಿದ್ವಿ ಅಂತಲೇ ಅರ್ಥ ಅದಕ್ಕೆ ಪೂಜೆ ಅನ್ನುವಾಗೆಲ್ಲ ದೇವ್ರ ಮನೇಲಿ ಕೂತ್ಕೊಂಡು ಫೋಟೋ ಇಟ್ಕೊಂಡು ಮೂರ್ತಿ ಇಟ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಮಾಡಿದ್ರೆ ಮಾತ್ರ ಪೂಜೆ ಅಂತ ನಮ್ಮ ಧರ್ಮ ಹೇಳ್ತಾ ಇಲ್ಲ ಅದು ಪೂಜೆಯ ಒಂದು ವೈವಿಧ್ಯ ಅಂತ ಹೇಳುತ್ತೆ ಅಷ್ಟೇ ಪೂಜೆ ಅಂದರೆ ಏನು ಅಂತ ಕೇಳಿದರೆ ಆ ಪದ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಗೌರವಿಸು ಆಧರಿಸು ಅಂತ ಅರ್ಥ ಯಾವುದು ನಿನ್ನನ್ನು ಸಹಕ ನಿನಗೆ ಸಹಕಾರ ಕೊಡ್ತಾ ಇದೆಯೋ ನಿನ್ನನ್ನು ಉದ್ಧಾರ ಮಾಡ್ತಾ ಇದೆಯೋ ಅದನ್ನು ಪ್ರೀತಿಯಿಂದ ನೋಡೋದು ಕರ್ತವ್ಯ ಇಲ್ವಾ ನಿನಗೆ ಗೌರವದಿಂದ ನೋಡೋ ಕರ್ತವ್ಯ ಇಲ್ವಾ ಅದನ್ನು ಅಂತ ಅರ್ಥ ಆ ಗೌರವ ಮತ್ತು ಪ್ರೀತಿಯೇ ಹೊರಗಡೆಯಿಂದ ಪೂಜಾ ರೂಪವನ್ನು ಧಾರಣೆ ಮಾಡುತ್ತೆ ಇನ್ನೊಂದು ಉದಾಹರಣೆ ಹೇಳಿದ್ದೆ ನಾನು ಒಂದು ಚಿಕ್ಕ ಮಗು ಇದೆ ಅದನ್ನು ಕಂಡ್ರೆ ನನಗೆ ತುಂಬ ಪ್ರೀತಿ ಅಂದರೆ ನನಗೆ ಆ ಮಗುವನ್ನು ಕಂಡ್ರೆ ತುಂಬ ಪ್ರೀತಿ ಅಂತ ಹೀಗೆ ಕುತ್ಕೊಳ್ಳೋಕ್ಕಾಗಲ್ಲ ಆ ಮಗು ನಕ್ಕರೆ ನಾನು ನಗ್ತೀನಿ ಅದು ನಗದೆ ಹೋದರೆ ನಗ್ಸೋ ಪ್ರಯತ್ನ ಪಡ್ತೀನಿ ಆಮೇಲೆ ಹತ್ತಿರ ಹೋಗ್ತೀನಿ ಅದನ್ನ ಎತ್ತಿ ತೊಡೆ ಮೇಲೆ ಕೂರಿಸ್ಕೊಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ಆಲಿಂಗನ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನಾದ್ರು ದ್ರಾಕ್ಷಿ ಹಣ್ಣಿದ್ರು ಕೊಡ್ತೀನಿ ಅಲ್ವಾ ಎಷ್ಟು ತರಹ ಕೆಲಸ ಮಾಡ್ತೀನಿ ಇದೇ ಪೂಜಾರೂಪಂತ ಆಳ್ಕೊಂಡಿದೆ ಅಷ್ಟೇ ಇದು ಹ್ಞೂ ಅದನ್ನ ಬರ್ಮಾಡ್ಕೊತೀನಿ ಅಂದರೆ ಸ್ವಾಗತ ಕೊಡ್ತಾಯಿದ್ದೀನಿ ಅಂತ ಅರ್ಥ ಅದಕ್ಕೆ ಬೇಕಾದಂತಹ ಒಳ್ಳೆ ವಸ್ತ್ರ ಇದ್ದರೆ ನಾನು ಹಾಕಬೇಕು ಅಂತ ಇಷ್ಟಪಡ್ತೀನಿ ಒಳ್ಳೆ ಅಲಂಕಾರ ಇದ್ರ ಮಾಡಬೇಕು ಅಂತ ಇಷ್ಟಪಡ್ತೀನಿ ಒಳ್ಳೆ ಹಣ್ಣಿದ್ರೆ ಕೊಡಬೇಕು ಅಂತ ಇಷ್ಟಪಡ್ತೀನಿ ಏನಾದರೂ ಅಲಂಕಾರದ ವಸ್ತು ಇದ್ದರೆ ಅದಕ್ಕೆ ಅಲಂಕಾರ ಮಾಡಬೇಕು ಅಂತ ಇಷ್ಟಪಡ್ತೀನಿ ಇದೇ ವ್ಯವಸ್ಥಿತವಾಗಿ ರೂಪಿತವಾದಾಗ ಅದಕ್ಕೆ ಪೂಜಾ ಅನ್ನೋ ರೀತಿಯಾದಂಥ ರೂಪ ಬಂದಿದೆ ಅಷ್ಟೇ ಅದನ್ನು ಪೂಜೆಯಲ್ಲಿ ತುಂಬ ಸಾರವತ್ತಾದ ವಿಷಯ ಯಾವುದಪ್ಪ ಅಂದರೆ ಅದನ್ನು ನಾನು ಗೌರವಿಸ್ತಾ ಇದ್ದೆ ಇದ್ದೀನಾ ದಿನ ಅನ್ನೋದೇ ಅತ್ಯಂತ ಮುಖ್ಯ ಅದಕ್ಕೆ ಸಲ್ಲಬೇಕಾದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನ ಅನ್ನೋದು ಅತ್ಯಂತ ಮುಖ್ಯ ಯಾಕೆ ಈ ಕೃತಜ್ಞತೆ ಸಲ್ಲಿಸ್ಬೇಕು ದೇವತೆಗಳಿಗೆ ಇದನ್ನು ಕಟ್ಕೊಂಡು ಏನಾಗಬೇಕಾಯ್ತು ನಮ್ಮ ಕೃತಜ್ಞತೆಯಿಂದ ಅವ್ರಿಗೆ ಏನು ಲಾಭ ಅಂತ ಕೇಳಿದರೆ ಅವರಿಗೇನು ಲಾಭ ಇಲ್ಲ ನಾನು ಅದ್ರ ಜೊತೆಗೆ ಲಿಂಕ್ ಆಗೋದು ಹೀಗೆ ನನಗೆ ಅವರಿಗೆ ಸಂಬಂಧ ಬೆಳೆಯೋದು ಹೀಗೆ ಆ ಸಂಬಂಧ ಬೆಳೆದಷ್ಟು ಬೆಳೆದಷ್ಟು ಅವರಿಂದ ಆಗೋ ಲಾಭ ಒಂದಕ್ಕೆ ಎರಡರಷ್ಟು ಎರಡಕ್ಕೆ ನಾಲ್ಕರಷ್ಟು ಆಗ್ತಾ ಹೋಗುತ್ತೆ ಚಾರ್ಜ್ ಆಗಬೇಕಲ್ಲ ಈ ದೇಹದಲ್ಲಿ ಆ ಚಾರ್ಜ್ ಆಗಬೇಕಾದ್ರೆ ನನಗೆ ಆ ದೇವತೆಗೆ ಒಂದು ಲಿಂಕ್ ಬರಬೇಕು ಆ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಿಕೊಡೋದು ಯಾವುದಪ್ಪ ಅಂದರೆ ನನಗೆ ಆ ದೇವತೆಯ ಜೊತೆಗಿರುವ ಪೂಜ್ಯತೆ ಆ ದೇವತೆಯ ಬಗ್ಗೆ ಇರುವಂಥ ಪ್ರೀತಿ ಇದು ನನಗೆ ಅವರಿಗೆ ಸಂಬಂಧ ಬೆಳೆಸ್ಕೊಡುತ್ತೆ ಗಾಢ ಸಂಬಂಧನ ಸಂಬಂಧ ಬೆಳೆಸ್ಕೊಟ್ಟಾಗ ಆ ದೇವತೆ ಈ ಸೃಷ್ಟಿಯಲ್ಲಿ ಏನೇನು ಲಾಭವನ್ನು ಕೊಡುವಂಥ ದೇವತೆಯೋ ಆ ಲಾಭ ನನಗೆ ಬರುತ್ತೆ ಶಾರದೆಯನ್ನು ಉಪಾಸನೆ ಮಾಡಿದರೆ ವಿದ್ಯೆ ಬರುತ್ತೆ ದುರ್ಗೆಯನ್ನು ಉಪಾಸನೆ ಮಾಡಿದರೆ ದೇಹಬಲ ಮನೋಬಲ ಆರೋಗ್ಯ ಇವು ಸಿದ್ಧಿಯಾಗುತ್ತೆ ದುಷ್ಟ ಸಂಹಾರ ಆಗುತ್ತೆ ಅದೇ ರೀತಿ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ್ರೆ ನಾನಾ ವಿಧವಾದ ಸತ್ ಸಂಪತ್ತು ಬಂದು ಸೇರುತ್ತೆ ಯಾವ ಸಂಪತ್ತು ಬಂದು ಸೇರಿದರೆ ನಮಗೆ ಇರೋ ವಿಪತ್ತು ಹೋಗಿ ಎಲ್ಲ ರೀತಿಯಲ್ಲೂ ಅನುಕೂಲತೆ ಆಗುತ್ತೋ ಅಂತಹ ಸಂಪತ್ತು ಬಂದು ಸೇರುತ್ತೆ ಹೀಗೆ ಯಾವ್ಯಾವ ದೇವತೆಯನ್ನು ನಾವು ಭಾವಿಸ್ತೇವೋ ಆದ ಆಯಾ ದೇವತೆ ಈ ಸೃಷ್ಟಿ ಮಂಡಲದಲ್ಲಿ ಯಾವ್ಯಾವ ರೀತಿಯಾದ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದೆಯೋ ಆ ಕಾರ್ಯಕ್ಕೆ ತಕ್ಕಂತೆ ಒಂದೊಂದು ಲಾಭವನ್ನು ಅದು ಕೊಡುತ್ತೆ ಅದಕ್ಕೋಸ್ಕರವಾಗಿ ಈ ದೇವತೆಯ ಉಪಾಸನೆ ಬಂದಿದೆ ದುರ್ಗಾ ಉಪಾಸನೆಯು ಅದೇ ರೀತಿಯಲ್ಲಿ ಹಾಗೆ ಲಕ್ಷ್ಮೀ ಉಪಾಸನೆಯೋ ಅದೇ ರೀತಿಯಲ್ಲಿ ಬಂದಿದೆ ಈ ಲಕ್ಷ್ಮೀ ಮತ್ತು ದುರ್ಗೆ ಇವರಲ್ಲಿ ಎಲ್ಲಿಂದ ಬಂದರು ಏನು ಕಥೆ ಇವ್ರದ್ದು ಅಂತ ಕೇಳಿದ್ರೆ ಅವ್ರು ಬಂದವರಲ್ಲ ಅವರು ಅವ್ರು ಇರೋರು ಅವ್ರ ಬಳಿಗೆ ನಾವು ಬಂದಿದ್ದೀವಿ ಈಗ ಹ್ಞೂ ಅವ್ರು ಇರೋರು ಅಂದರೆ ಏನರ್ಥ ಅಂತ ಕೇಳಿದ್ರೆ ಪುರುಷಂ ಪ್ರಕೃತಿ ಚಾಪಿ ವಿದ್ಯಾನಾದಿ ಉಭಾವಪಿ ಭಗವದ್ಗೀತೆ ಪುರುಷ ಪ್ರಕೃತಿ ಅಂತ ಎರಡೂ ಕೂಡ ಯಾವತ್ತೂ ಅನಾದಿ ಅದಕ್ಕೆ ಆರಂಭ ಇಲ್ಲ ಹಾಗೆ ಬಂದಿದೆ ಎಂಬುದಾಗಿ ಭಗವದ್ಗೀತೆ ಹೇಳ್ತಾ ಇದೆ ಇದು ಭಗವದ್ಗೀತೆ ಮಾತ್ರ ಮಾತು ಮಾತ್ರ ಅಲ್ಲ ಎಲ್ಲ ಶಾಸ್ತ್ರಗಳು ಸಣ್ಣ ವ್ಯತ್ಯಾಸಗಳ ಜೊತೆಗೆ ಒಂದೇ ಸತ್ಯವನ್ನು ಹೇಳುತ್ತೆ ಪುರುಷ ಪ್ರಕೃತಿ ಅಂತ ಎರಡಿದೆಯಂತೆ ಅದು ಎರಡೂ ಕೂಡ ಅನಾದಿ ಕಾಲದಿಂದ ಬಂದಿದೆಯಂತೆ ಪುರುಷ ಅಂದರೆ ಪರಮಾತ್ಮ ಪರಂಜ್ಯೋತಿ ಬೆಳಕು ಪ್ರಕೃತಿ ಅಂದರೆ ಇಪ್ಪತ್ನಾಲ್ಕು ತತ್ವಾತ್ಮಕವಾಗಿರುವಂತಹ ಈ ಸಮಗ್ರ ಸೃಷ್ಟಿ ಬ್ರಹ್ಮಾಂಡ ಈ ಪಿಂಡಾಂಡ ಇದನ್ನು ಪ್ರಕೃತಿ ಅನ್ನೋ ಭಾಷೆಯಲ್ಲಿ ಕರೀತಾರೆ ಹೀಗೆ ಪುರುಷ ಪ್ರಕೃತಿ ಅಂತ ಎರಡು ಪ್ರಧಾನವಾದಂತಹ ಅಂಶಗಳಿದೆ ಅದು ಯಾವತ್ತೂ ಇರುವಂತಹದ್ದು ಅಂಥೇಳಿ ಈ ಪ್ರಕೃತಿ ಅಂದರೆ ಏನು ಅನ್ನೋ ಬಗ್ಗೆ ನೋಡಿದಾಗ ಪ್ರಕೃತಿಯನ್ನು ಪದಕ್ಕೆ ಇವತ್ತು ನೇಚರ್ ಅಂತ ನಾವು ಅನ್ ಅನ್ಕೋತಾ ಇದ್ದೀವಲ್ಲ ಅದನ್ನೊಂಚೂರು ಪಕ್ಕಕ್ಕಿಟ್ಟು ಆಲೋಚನೆ ಮಾಡಬೇಕು ಇದೊಂದು ಟೆ ಪಾರಿಭಾಷಿಕ ಶಬ್ದ ಆಯಿತು ಈ ವಿಜ್ಞಾನ ಪ್ರಕೃತಿ ಏನು ವ್ಯಾಖ್ಯಾನ ಇದೆ ಅದನ್ನು ತಗೋಬೇಕು ಪ್ರಕೃತಿ ಅಂದರೆ ಏನು ಅಂತ ಕೇಳಿದ್ರೆ ಸತ್ವಗುಣ ರಜೋಗುಣ ತಮೋ ಗುಣ ಅಂತ ಮೂರು ಶಕ್ತಿಗಳಿದೆ ಅದು ಒಟ್ಟು ಸೇರಿಕೊಂಡಿರುತ್ತೆ ಆ ಒಟ್ಟು ಸೇರಿಕೊಂಡಿದ್ರೆ ಅದಕ್ಕೆ ಪ್ರಕೃತಿ ಅಂತ ಹೆಸರು ಅಷ್ಟೇ ಅದು ಯಾವಾಗಲೂ ಒಟ್ಟಿಗೆ ಇರುತ್ತೆ ಅದು ಅದಕ್ಕೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ ಅದಕ್ಕೆ ಅದು ಯಾವಾಗಲೂ ಒಂದು ಜೊತೆ ಒಂದು ಕಲೆತು ಇರುತ್ತೆ ಸತ್ತುಗುಣ ರಜೋಗುಣ ತಮೋಗುಣ ಅಂತ ಇದು ಒಂದು ಶಕ್ತಿಯೂ ಹೌದು ಇದನ್ನು ಏಕಾಗ್ರ ದೃಷ್ಟಿಯಿಂದ ಯೋಗ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ದೇವತೆಗಳು ಕಾಣಿಸ್ತಾರೆ ಸತ್ತುಗುಣದಲ್ಲಿ ವಿಷ್ಣು ಕಾಣಿಸ್ತಾನೆ ರಜೋಗುಣದಲ್ಲಿ ಬ್ರಹ್ಮ ಕಾಣಿಸ್ತಾನೆ ತಮೋಗುಣದಲ್ಲಿ ಶಿವ ಕಾಣಿಸ್ತಾನೆ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಯಾರು ಹೇಳಿ ಯಾರನ್ನು ಹೇಳ್ತೀವೋ ಅವರು ಬೇರೆ ಯಾರೂ ಅಲ್ಲ ಈ ಸತ್ತು ಗುಣ ರಜೋಗುಣ ತಮೋ ಗುಣಗಳೇ ಆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತವೆ ಇದ್ರ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರೂ ಸಹ ಈ ಸೃಷ್ಟಿಯಲ್ಲಿ ನಿಂತು ಪ್ರಧಾನವಾಗಿ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಬ್ರಹ್ಮ ಸೃಷ್ಟಿ ಕೆಲಸ ಮಾಡ್ತಾ ಇದ್ದಾನೆ ನಿರಂತರವಾಗಿ ವಿಷ್ಣು ಇದ್ದಿದ್ದನ್ನು ರಕ್ಷಿಸ್ತಾ ಇದ್ದಾನೆ ಶಿವ ಕಾಲ ಕಾಲಕ್ಕೆ ಯಾವುದನ್ನು ಸಂಹಾರ ಮಾಡಬೇಕೋ ನಾಶ ಮಾಡಬೇಕೋ ರೂಪ ರೂಪಾಂತರ ಕೊಡಬೇಕೋ ಆ ಕೆಲಸ ಇದ್ದಾನೆ ಅವ್ರು ಹಾಗೆ ಮಾಡುವಾಗ ಅವರು ಪಕ್ಕದಲ್ಲಿ ಒಂದು ಸ್ತ್ರೀ ಶಕ್ತಿಯನ್ನು ಜೊತೆಗಿಟ್ಕೊಂಡು ಅದ್ರ ಮೂಲಕ ಮಾಡಿಸ್ತಾಯಿದ್ದರು ಆ ಸ್ತ್ರೀ ಶಕ್ತಿನೇ ಯಾವುದಪ್ಪ ಅಂತ ಕೇಳಿದರೆ ತ್ರಿಮೂರ್ತಿ ರಾಣಿ ಎಂಬುದಾಗಿ ಕರಿತೀವಿ ಅಂದರೆ ಬ್ರಹ್ಮನ ರಾಣಿ ಸರಸ್ವತಿ ವಿಷ್ಣುವಿನ ರಾಣಿ ಲಕ್ಷ್ಮೀ ಶಿವನ ರಾಣಿ ಪಾರ್ವತಿ ಹೀಗೆ ಈ ಮೂರು ಸ್ತ್ರೀ ದೇವತೆಗಳನ್ನು ತನ್ನ ಜೊತೆಗಿಟ್ಕೊಂಡು ಅವರ ಸಹಾಯದಿಂದ ಬ್ರಹ್ಮವಿಷ್ಣು ಮಹೇಶ್ವರರು ಸೃಷ್ಟಿಸ್ಥಿತಿ ಲಯವನ್ನು ಇದ್ದಾರೆ ಅಂತ ಹೇಳುತ್ತೆ ಹಾಗಿರೋದ್ರಿಂದ ಈ ಪ್ರಕೃತಿ ಅಂತ ಏನು ನಾವು ನೋಡ್ತೀವೋ ಇದರಲ್ಲೆಲ್ಲ ಪ್ರಧಾನವಾಗಿ ಬ್ರಹ್ಮನ ರಾಣಿ ವಿಷ್ಣುವಿನ ರಾಣಿ ಶಿವನ ರಾಣಿ ಇವರು ಮೂರು ಜನರು ತಮ್ಮ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ ಇವರ ಕ್ಷೇತ್ರ ಇದು ಪ್ರಧಾನವಾಗಿ ಈ ಕ್ಷೇತ್ರದ ಒಳಗಡೆಗೆ ಆಳದಲ್ಲಿ ಬ್ರಹ್ಮ ಇದ್ದಾನೆ ವಿಷ್ಣು ಇದ್ದಾನೆ ಶಿವ ಇದ್ದಾನೆ ಆದರೆ ಹೊರಕ್ಷೇತ್ರದಲ್ಲಿ ನಿರಂತರವಾಗ ಕಾರ್ಯ ನಡೀತಾ ಇದೆಯಲ್ಲ ಅದು ಯಾರದ್ದಪ್ಪ ಅಂತೇಳಿದರೆ ಈ ಮೂರು ಮೂರು ಜನ ರಾಣಿಯರದ್ದು ಕಾರ್ಯ ಅದು ಅದನ್ನೇ ಒಂದೊಂದು ಗ್ರಂಥ ಒಂದೊಂದು ರೀತಿಯಲ್ಲಿ ಹೇಳುತ್ತೆ ಸೌಂದರ್ಯ ಲಹರಿಗೆ ಆರಂಭ ಶ್ಲೋಕ ಹೇಳಿದರೆ ಶಿವಶಕ್ತಿಯಾಯುಕ್ತೋ ಯರಿಭವತಿ ಶಕ್ತ ಪ್ರಭುತು ನಚೇದೇವಂ ದೇವ ನಕಲು ಕುಶಲ ಸ್ಪಂದಿತುಮಪಿ ಅಂತ ಶುರು ಮಾಡುತ್ತೆ ಶಿವ ಪಾರ್ವತಿ ಜೊತೆಗೆ ಸೇರಿರೋದ್ರಿಂದ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾನೆ ಏನಾರು ಪಾರ್ವತಿ ಒಬ್ಳು ಸಹಕಾರ ಕೊಡೋಲ್ಲ ಅಂದರೆ ಒಂದು ಸಣ್ಣ ತೃಣಾನ ಅಲ್ಗಾಡ್ಸೋಕ್ಕೂ ಅವ್ನಿಗೆ ಸಾಧ್ಯ ಇಲ್ಲ ಅಂತ ಶಿವಿಯನ್ನು ಕೊಂಡಾಡ್ತಾ ಇದ್ದಾರೆ ಯಾಕೆಂದರೆ ಶಿವಿಯನ್ನು ಕೊಂಡಾಡೋ ಪ್ರಕರಣ ಆದ್ದರಿಂದ ಕೊಂಡಾಡ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟು ಇದೇ ಮಾತನ್ನು ಯಾವತ್ತೂ ಅಂತ ಅನ್ಕೋಬೇಡಿ ನೀವು ಶಿವನ ಬಗ್ಗೆ ಮಾತಾಡೋಕ್ಕೆ ಹೊರಟಾಗ ಏನು ಶಿವ ಇಲ್ಲದೇ ಅದು ಶಿವ ಆಟ ಆಡ್ತಾಳಂತ ಅಂತ ನೆಕ್ಸ್ಟ್ ಕೇಳ್ತಾರೆ ಅಂದರೆ ಅವ್ರಿಬ್ರದ್ದು ರೋಲ್ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಆಯಾ ವಿಷಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನೇ ಹೈಲೈಟ್ ಮಾಡಬೇಕಾಗಿದೆ ಅದನ್ನು ಎತ್ತಿ ಹೇಳ್ತಾರೆ ಒಂದು ವ್ರತ ಅಂತ ಹೇಳಿದರೆ ಪ್ರತಿ ವ್ರತಕ್ಕೆ ಹೋದಾಗಲೂ ಅಲ್ಲಿ ಹೇಳುತ್ತೆ ಒಂದು ಮಾತು ವ್ರತ ನಾಮ ಉತ್ತಮಂ ವ್ರತಂ ಅಂತ ಎಲ್ಲ ವ್ರತಗಳ ಪೈಕಿ ಈ ವ್ರತ ಅತ್ಯುತ್ತಮವಾದದ್ದು ಅಂತ ಆ ವ್ರತ ಹೇಳುವಾಗಲೂ ಅದೇ ಮಾತು ಹೇಳ್ತಿರಲ್ರಿ ಇನ್ನೊಂದು ವ್ರತ ಮಾಡುವಾಗಲೂ ಅದೇ ಹೇಳ್ತಿರಲ್ರಿ ಏನು ನಿಮ್ಮ ಮಾತಿಗೆ ಅರ್ಥ ಇದೆಯಾ ಅಂತ ಕೇಳಿದರೆ ಆ ವ್ರತ ನೀನು ಮಾಡುವಾಗ ನಿಂಗೆ ಆ ಮನಸ್ಸು ಇರಬೇಕು ಅಂತ ಅರ್ಥ ಈ ವ್ರತ ಮಾಡ್ತಾ ಇರುವಾಗ ಇದಕ್ಕಿಂತಲೂ ಅದೇ ಚೆನ್ನಾಗಿತ್ತೋ ಏನೋ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಈ ಕೆಲಸ ಆಗೋದು ಹೇಗೆ ಇದು ಆದ್ದರಿಂದ ಆ ವ್ರತದಲ್ಲಿ ನೀನು ಇನ್ವಾಲ್ವ್ ಆಗಬೇಕಾದ್ರೆ ಪೂರ್ತಿಯಾಗಿ ನಿನ್ನ ಬುದ್ಧಿ ಮನಸ್ಸು ಹೇಗಿರಬೇಕು ವ್ರತ ನಾಮ ಉತ್ತಮ ವ್ರತಂ ಅನ್ನೋ ಬುದ್ಧಿ ಇರಬೇಕಾಗತ್ತೆ ಹಾಗಿದ್ರೆ ಮಾತ್ರ ಆಗೋದದು ಆಗಲ್ಲ ಅಂದರೆ ಅದು ಎಲ್ಲ ವಿ ಭಾರತೀಯ ವಿದ್ಯೆಗಳು ನನ್ನ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಸರಿಪಡಿಸಿ ಆತ್ಮೋದ್ಧಾರಕ್ಕಾಗಿ ಬಂದಿರೋದಾದ್ದರಿಂದ ಇಲ್ಲಿ ಸೈಕಾಲಜಿ ಇದೆ ಬೇಕಾದಷ್ಟು ಬಹಳ ಆಳ್ವಾದ ಸೈಕಾಲಜಿ ಇದೆ ಯಾವ ದೇಶವು ಕಂಡು ಕಾಣದೇ ಇರುವಷ್ಟು ಆಳ್ವಾದಂಥ ಮನೋವಿಜ್ಞಾನ ಇದ್ರ ಒಳಗಡೆ ಇದೆ ಇದು ಅದರಿಂದ ತ್ರಿಮೂರ್ತಿ ರಾಣಿಯರು ಅಂತ ಯಾರಿದ್ದಾರೋ ಅವರ ವಿಸ್ತಾರವಾದ ವ್ಯಾಪಾರ ಇಲ್ಲಿ ನಡೀತಾ ಇದೆ ನಾವು ಸಹ ಈ ಪ್ರಕೃತಿ ಮಂಡಲದಲ್ಲಿ ಇಳಿದು ಬಂದಾಗ ಈ ಪ್ರಕೃತಿ ರಾಣಿಯರ ವಿಶ್ವಾಸ ಪಾತ್ರರಾದರೆ ಅವರ ಪ್ರೀತಿಗೆ ಪಾತ್ರರಾಗಿರೋದಾದರೆ ಅವರ ಅನುಗ್ರಹ ವಿಶೇಷವಾಗಿರುತ್ತೆ ಇಲ್ಲದೆ ಹೋದರೆ ಅವರ ಕೋಪದಿಂದ ಅನೇಕ ರೀತಿಯ ಸಮಸ್ಯೆಗಳಾಗ್ತಾಯಿದೆ ಅಂತ ಜ್ಞಾನಿಗಳು ಹೇಳ್ತಾರೆ ಇದು ನಮಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ಇದು ನೋಡೋಕ್ಕೆ ಬೇಕಾಗುವಂಥ ಒಂದು ಕಣ್ಣು ನಂಗೆ ಬೇಕೋ ಆ ಕಣ್ಣು ಇಲ್ಲದೆ ಇರೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಕಣ್ಣಿದ್ದವರು ಇದನ್ನು ಅರ್ಥ ಮಾಡ್ಕೊಳೋಕ್ಕಾಗತ್ತೆ ಹೊರಗಡೆ ನೋಡಿದಾಗ ನಮ್ಗೆ ಕಾಣಿಸಲ್ಲ ಕೆಲವು ಸಂದರ್ಭದಲ್ಲಿ ಯಾರೋ ಒಬ್ಬ ಪರಮನಾಸ್ತಿಕನಾಗಿರ್ತಾನೆ ಬೇಕಾದಷ್ಟು ದುಡ್ಡು ಇರುತ್ತೆ ಲಕ್ಷ್ಮಿ ಅನುಗ್ರಹ ಇದೆ ಬಿಡಿ ಅಂತೀವಿ ಬೇಕಾದಷ್ಟು ಇದೆ ವಿದ್ಯೆ ಇದೆ ಸರಸ್ವತಿ ಅನುಗ್ರಹ ಇದೆ ಬಿಡಿ ಅಂತೀವಿ ಬಹಳ ಶೌರ್ಯ ಪ್ರತಾಪ ಎಲ್ಲ ಇದೆ ದುರ್ಗೆ ಅನುಗ್ರಹ ಇದೆ ಬಿಡಿ ಅವನು ಏನು ಮಾಡ್ದ ಯಾವ ದೇವತೆಯನ್ನು ಪೂಜೆ ಮಾಡಲಿಲ್ಲವಲ್ಲ ಅಂತ ಕೇಳಿದರೆ ಇವತ್ತು ಮಾಡಲಿಲ್ಲ ಅಷ್ಟೇ ಜೀವನ ಅಂತಂದಾಗ ಹುಟ್ಟಿನಿಂದ ಸಾವಿನವರೆಗೆ ಮಾತ್ರ ಅಂತ ನಾನು ಅಂದ್ಕೊಂಡಿದ್ದರಿಂದ ಈ ಪ್ರಶ್ನೆ ಬರುತ್ತೆ ಜೀವನ ಅಂದರೆ ಹಾಗಲ್ಲ ಅದಕ್ಕೆ ಎಷ್ಟೋ ದೊಡ್ಡ ಇತಿಹಾಸ ಇದೆ ಎಷ್ಟು ಸಹಸ್ರ ಜನ್ಮ ಎತ್ತಿ ಬಂದಿದೆಯೋ ಜೀವ ಆ ಯಾವುದೋ ಜನ್ಮದಲ್ಲಿ ವಿಶೇಷವಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ವಿದ್ಯೆಯನ್ನು ಧನವನ್ನು ಶೌರ್ಯವನ್ನು ಪ್ರತಾಪವನ್ನು ಗೌರವಿಸಿದರೆ ಪೂಜಿಸಿದ್ರೆ ಅದು ಇವನಿಗೆ ಬರುತ್ತೆ ಅದು ಯಾವುದೋ ಒಂದು ಜನ್ಮದಲ್ಲಿ ಬಂದು ಸೇರಿಕೊಳ್ಳುತ್ತೆ ಅದು ಬಂದು ಸೇರಿದೆ ಈಗ ಇವತ್ತು ಅವನು ಗೌರವಿಸದೇ ಇರ್ಬೋದು ಆದರೆ ಅವನಿಗೆ ಅದೆಲ್ಲ ಬಂದು ಸೇರಿದ್ದ ಕಾರಣ ಏನಪ್ಪಾ ಅಂದರೆ ಹಿಂದೆ ಹಿಸ್ಟ್ರಿ ಒಂದಿದೆ ಅಲ್ಲಿ ಅವನು ಅದನ್ನು ಗೌರವಿಸಿದ್ದಾನೆ ಪೂಜಿಸಿದ್ದಾನೆ ಆ ಕಾರಣದಿಂದ ಬಂದು ಸೇರಿದೆ ಅನ್ನೋ ವಿಚಾರ ಇದೆ ಈ ಸಿದ್ಧಾಂತವನ್ನು ನಾನಾ ರೂಪದಲ್ಲಿ ಒಂದೊಂದು ಶಾಸ್ತ್ರ ಒಂದೊಂದು ರೀತಿಯಲ್ಲಿ ವ್ಯಕ್ತಪಡಿಸುತ್ತೆ ಉದಾಹರಣೆಗೆ ಇಚ್ಛಾ ಕ್ರಿಯಾ ತಥಾ ಜ್ಞಾನಂ ಗೌರಿ ಬ್ರಾಹ್ಮೀತು ಶಾಂಭವಿ ತ್ರಿಧಾಶಕ್ತಿ ಸ್ಥಿ ಸ್ಥಿತಾಯತ್ರ ತತ್ ಪರಂಜ್ಯೋತಿ ಪರಂಜ್ಯೋತಿರೋಂ ಇತಿ ಅಂತ ಒಂದಿದೆಯಪ್ಪ ಅದನ್ನು ಹೇಳೋಕ್ಕಿರೋ ಪದ ಓಂ ಅಂತ ಓಂ ಅನ್ನೋ ಪದ ಪರಂಜ್ಯೋತಿನ ಹೇಳುತ್ತೆ ಅದು ಆ ಓಮ್ ಓಂ ಅನ್ನೋ ಅಕ್ಷರವನ್ನು ಸರಿಯಾಗಿ ಉಚ್ಚರಿಸೋದಕ್ಕೆ ಬರುತ್ತೆ ಅಂತಾದರೆ ಅದು ಪರಂಜ್ಯೋತಿಯನ್ನು ದರ್ಶನ ಮಾಡಿಸುತ್ತೆ ಅಂತ ಅರ್ಥ ಆ ಓಂ ಅನ್ನೋದಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡು ನಾನೇನು ಅದನ್ನು ಉಪಾಸನೆ ಮಾಡಬೇಕಾಗಿಲ್ಲ ಅರ್ಥಜ್ಞಾನ ನನಗೇನೂ ಇಲ್ಲ ಅಂತಾದರೂ ಆ ಓಮನನ್ನು ಹೇಗೆ ಉಚ್ಚರಿಸಬೇಕು ಹಾಗೆ ಉಚ್ಚರಿಸ್ತಾ ಹೋಗೋದಾದರೆ ಅದು ಒಂದು ದಿವಸ ಒಂದು ಬೆಳಕನ್ನು ತೋರಿಸ್ಬಿಡುತ್ತೆ ಅಂಥ ಒಂದು ವಿಶಿಷ್ಟವಾದ ನಾದ ಅದು ಓಂಕಾರ ಅನ್ನೋದು ಆ ಓಂಕಾರ ನಾದ ಇದೆಯಲ್ಲ ಅದರಲ್ಲಿ ಅಕಾರ ಉಕಾರ ಮಕಾರ ಬಿಂದು ನಾದ ಅಂತ ಐದು ಭಾಗ ಇದೆ ಅದರಲ್ಲಿ ಈ ಅಕಾರ ಉಕಾರ ಮಕಾರ ಅಂತ ಇದೆಯಲ್ಲ ಇವುಗಳನ್ನೇ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಮಹೇಶ್ವರ ರಾಣಿಯರು ಎಲ್ಲ ಇದರಲ್ಲಿ ಸೇರ್ಕೊಂಬಿಟ್ಟಿದ್ದಾರೆ ಅದರಿಂದ ಒಂದು ಪರಮಾತ್ಮ ಪರಂಜ್ಯೋತಿ ಅಂತೇನಿದೆ ಅದನ್ನು ಪ್ರತಿನಿಧಿಸುವ ಓಂಕಾರ ಅಂತೇನಿದೆ ಅದರೊಳಗಡೆ ಹುದುಗಿರುವ ಬ್ರಹ್ಮವಿಷ್ಣು ಮಹೇಶ್ವರರೇ ಆ ಓಂಕಾರದ ವಿಸ್ತಾರವಾದ ಈ ಒಡಲಲ್ಲಿ ಎಲ್ಲ ಕಡೆಯಲ್ಲೂ ಬಂದು ಸೇರಿಕೊಂಡು ಒಂದು ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಾಹ ಮಾಡ್ಕೋತಾ ಹೋಗ್ತಾ ಇದ್ದಾರೆ ಹೀಗೆ ಇದನ್ನು ನಾನಾ ರೂಪದಲ್ಲಿ ನಿರೂಪಣೆ ಮಾಡ್ಕೊತ ಹೋಗ್ತಾರೆ ಈ ಮೂರು ಗುಣಗಳೇನಿದೆ ಅದರ ಸಮಷ್ಟಿ ಒಟ್ಟುಗೂಡಿಕೆ ಅದಕ್ಕೆ ಇನ್ನೊಂದು ಪದ ಮಾಯಾ ಎಂಬ ಶಬ್ದವನ್ನು ಬಳಸ್ತಾರೆ ಮಾಯಾ ಅನ್ನೋ ಶಬ್ದ ನಮಗೆ ಗೊತ್ತಿದೆ ಎದುರಿಡೋ ಒಂಥರ ತೋರುತ್ತೆ ವಾಸ್ತವಿಕವಾಗಿ ಬೇರೆ ಆಗಿದ್ದರೆ ಅದನ್ನು ಮಾಯಾ ಅಂತ ಹೇಳೋದುಂಟು ನಂಗೆ ತೋರಿದ್ದೆ ಒಂದು ಆಮೇಲೆ ನೋಡಿದಾಗ ಬೇರೆ ಒಂದು ಅಂತಂದರೆ ಇದೇನೋ ಮಾಯಾ ಅಂತ ಹೇಳೋದುಂಟು ಮಸುಗು ಕೌದಿದೆ ಅಂದರೆ ಅವನಿಗೆ ಮಾಯೇ ಕೌದಿದೆ ಅಂತ ಹೇಳೋದುಂಟು ಹಾಗೆ ಬೇರೆ ಬೇರೆ ಥರದ ವಿಗ್ರಹವನ್ನು ಹೇಳಿ ಅದಕ್ಕೆ ಅದಕ್ಕೊಂದು ಅರ್ಥವನ್ನು ನಿರೂಪಣೆ ಮಾಡೋದು ಉಂಟು ಮಾ ಅನ್ನುವ ಕ್ರಿಯಾಪದ ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಳ್ಳುತ್ತೆ ಅನ್ನೋ ಅರ್ಥಲ್ಲಿದೆ ಮಾತಿ ಅಂತಂದರೆ ಸಮಗ್ರ ವಿಶ್ವವನ್ನು ಕೊನೆಯಲ್ಲಿ ತನ್ನಲ್ಲಿ ಅಡಗಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ ಇದಕ್ಕೆ ಅಂತ ಮಾ ಅನ್ನೋ ಪದ ಕೊಡುತ್ತಂತೆ ಯಾ ಅನ್ನೋ ಪದ ಯಾತಿ ಅಂದರೆ ಇಲ್ಲಿಂದ ಸಮಗ್ರ ವಿಶ್ವವು ವಿಸ್ತಾರವಾಗಿ ಹೋಗುತ್ತೆ ಅಂತ ಅರ್ಥ ಕೊಡುತ್ತಂತೆ ಮಾ ಅಂದರೆ ಏನಪ್ಪಾ ಅಂತ ಕೇಳಿದರೆ ಈ ಸಮಗ್ರ ಸೃಷ್ಟಿಯು ಆ ಯಾವುದೋ ಒಂದು ಮಾಯಾರೂಪದ ತತ್ವದಿಂದ ವಿಸ್ತಾರ ಆಗಿದೆ ಕೊನೆಯಲ್ಲಿ ಮಾಯಾರೂಪದ ತತ್ವದಲ್ಲಿ ಹೋಗಿ ಲಯ ಆಗತ್ತೆ ಆ ಪ್ರಕೃತಿ ಎಂಬ ತತ್ವದಿಂದ ವಿಕ್ ವಿಸ್ತಾರ ಆಗಿದೆ ಆ ಪ್ರಕೃತಿ ಎಂಬ ತತ್ವದಲ್ಲಿ ಹೋಗಿ ಲಯ ಆಗುತ್ತೆ ಅನ್ನುವ ಅಂಶವನ್ನು ಆ ಮಾಯಾ ಅನ್ನೋ ರೀತಿಯಾದ ಪದ ವಿಸ್ತಾರಗೊಳಿಸ್ತಾ ಇದೆ ಇಂಥ ಮಾಯ ಏನಪ್ಪ ಅಂದರೆ ಇದನ್ನು ಗೆಲ್ಲಬೇಕಾದ್ರೆ ಒಂದೋ ಆ ಮಾಯೆಯನ್ನು ಪ್ರೀತಿಸಿ ಸಂತೋಷಪಡಿಸಿ ಅದು ನನಗೆ ಅನುಗ್ರಹ ಮಾಡುವಂತೆ ಮಾಡ್ಕೋಬೇಕು ಅಥವಾ ಈ ಮಾಯಿಯ ಮೇಲಿರುವಂತಹ ಮಾಯೀನ್ ತಿನ್ನೊಬ್ಬಿದಾನಂತೆ ಪರಮಾತ್ಮ ಪುರಂಜ್ಯೋತಿ ಅವನನ್ನು ಒಲಿಸ್ಕೋಬೇಕಂತ ಇವೆರಡರಲ್ಲಿ ಯಾರನ್ನಾರು ಹೊಲಿಸ್ಕೊಂಡ್ರೆ ಈ ಕಾರ್ಯನ ಸಾಧನೆ ಮಾಡೋಕ್ಕಾಗತ್ತಂತೆ ಹೀಗಿರೋದ್ರಿಂದಲೇ ನಮ್ಮ ಸಂಪ್ರದಾಯಗಳಲ್ಲಿ ಹೇಗೆ ಬಂದಿದೆ ಅಂತ ನೋಡಿ ಒಂದೆರಡು ಉದಾಹರಣೆ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನಾವು ದೇವಾಲಯಕ್ಕೆ ಹೋದರೆ ಅಲ್ಲಿ ದೇವ ದೇವಿಯರ ಎರಡೂ ಸ್ಥಾನಗಳಿರುತ್ತೆ ಅಂತ ಇಟ್ಕೊಂಡ್ರೆ ಈಶ್ವರ ಪಾರ್ವತಿ ನಾರಾಯಣ ಲಕ್ಷ್ಮಿ ಇವರು ಇವರ ಸಾನ್ನಿಧ್ಯ ಇದೆ ಅಂತಿದ್ದರೆ ಮೊದಲು ಯಾವುದಕ್ಕೆ ಹೋಗಬೇಕು ಅಂತ ವಿಷಯ ತೆಗೆದುಕೊಂಡ್ರೆ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳತ್ತೆ ಈಶ್ವರ ಪಾರ್ವತಿ ಎರಡೂ ಇದ್ದರೂ ಈಶ್ವರನ ದೇವಸ್ಥಾನ ತುಂಬ ದೊಡ್ಡ ವಿಜೃಂಭಿಸಿ ಬೆಳೀತಾಯಿದ್ರು ನೀನು ಒಳಗಡೆ ನಮಸ್ಕಾರ ಮಾಡೋಕ್ಕೆ ಹೋಗ್ಬೇಕಾದ್ರೆ ಪಾರ್ವತಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಈಶ್ವರ ನಮಸ್ಕಾರಕ್ಕೆ ಹೋಗಬೇಕು ಅಂತ ಹೇಳತ್ತೆ ಯಾಕೆ ಅಂತ ಕೇಳಿದ್ರೆ ಆ ಪಾರ್ವತಿ ಇದಾಳದ ಅವಳು ಪ್ರಕೃತಿ ಸ್ವರೂಪಿಣಿ ನಿನ್ನ ಮೈಯನ್ನು ಅವಳೇ ಆಡ್ತಾ ಇರೋಳು ಈ ಬ್ರಹ್ಮಾಂಡವನ್ನು ಅವಳೆ ಆಡ್ತಾ ಇರೋಳು ಅವಳ ಅನುಮತಿ ಸಿಕ್ಕಿದರೆ ಅವಳು ಪ್ರಸನ್ನತೆ ಸಿಕ್ಕಿದರೆ ಅವಳು ನಿನ್ನನ್ನು ಎಲ್ಲ ರೀತಿಯಲ್ಲೂ ಅನುವು ಮಾಡಿಕೊಟ್ರೆ ನೀನು ಆಗ ಹೋಗಿ ಈಶ್ವರನ ದರ್ಶನ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಒಂದು ಯೋಗಶಾಸ್ತ್ರದ ತತ್ವ ಇದೆ ಇಲ್ಲಿ ಆಗಮಶಾಸ್ತ್ರದ ತತ್ವ ಇದೆ ಆ ತತ್ವವನ್ನು ಇಂಪ್ಲಿಮೆಂಟ್ ಮಾಡುವಾಗ ಆ ರೀತಿಯಲ್ಲಿ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂದರೆ ದೇವಿ ದೇವಸ್ಥಾನಕ್ಕೆ ಹೋಗೋ ನಮಸ್ಕಾರ ಮಾಡೋ ಆಶೀರ್ವಾದವಾದವನ್ನು ತೆಕ್ಕೋ ಆಮೇಲೆ ಶಿವನ ದೇವಸ್ಥಾನಕ್ಕೋ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗು ಅನ್ನೋ ರೀತಿಯಾದ ವ್ಯವಸ್ಥೆ ತಂದಿದ್ದಾರೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಕೃಷ್ಣನ ಮಾತು ಈ ಮಾಯಾ ಅನ್ನೋದು ತ್ರಿಗುಣಮಯವಾದಂಥದ್ದು ಸತ್ವರ ಸ್ತಂಭಮಯವಾದಂಥ ಒಂದು ಶಕ್ತಿ ಇದೆಯಲ್ಲ ಅದು ದೈವೀ ದೇವತಾರೂಪದ್ದು ಗುಣಮಯಿ ತ್ರಿಗುಣಮಯವಾಗಿದ್ದರೆ ದುರತ್ಯಯ ಯಾರು ಸುಲಭದಲ್ಲಿ ಮೀರೋಕ್ಕಾಗಲ್ಲಪ್ಪ ಅದು ಅಂತ ಭಾಳ ಭೀಕರವಾದದ್ದು ಅಂತ ಅಂತ ಮಾಮೇವ ಏ ಪ್ರಪದ್ಯಂತೆ ಮಾಯಾಮ್ ಏತಾಮ್ ತರಂತಿತೇ ಯಾರು ನನ್ನನ್ನೇ ಅಂದರೆ ಶ್ರೀಕೃಷ್ಣ ಪ್ರಭುವನ್ನೇ ಪ್ರಪದ್ಯಂತೆ ಅನನ್ಯವಾದ ಬುದ್ಧಿಯಿಂದ ಭಾವಿಸ್ತಾರೋ ಅವ್ರು ಮಾತ್ರ ಈ ಮಾಯೆಯನ್ನು ದಾಟೋಕೆ ಸಾಧ್ಯವಾಗುತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಆಡ್ತಾರೆ ಮಾತು ಆ ಮಾಯೆ ಅನ್ನೋದು ಅಷ್ಟು ಭೀಕರವಾದದ್ದಂತೆ ಎಂಥವ್ರನ್ನೂ ಕೂಡ ಮೋಸಗೊಳಿಸ್ಬಿಡುತ್ತಂತೆ ಎಂದು ಅದಕ್ಕೆ ಒಂದು ಸಣ್ಣ ಪ್ರಕರಣ ಹೇಳೋದುಂಟು ನಾರದರಿಗೆ ಒಂದು ಸರಿ ದೊಡ್ಡ ಪ್ರಶ್ನೆ ಆಯಿತು ಅಂತ ಏನು ಅಂತ ಕೇಳಿದರೆ ಭಾಳ ವರ್ಣನೆ ಕೇಳಿದ್ದೀನಿ ಎಲ್ಲ ಕಡೆಯೂ ಮಾಯ ಅನ್ನೋದು ಅತ್ಯಂತ ದುಸ್ತರ ಅದನ್ನ ಮೀರೋಕೆ ಸಾಧ್ಯ ಇಲ್ಲ ಅತ್ಯಂತ ಭಯಂಕರವಾದದ್ದು ಅದರ ಹಾವಳಿಯನ್ನು ತಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಕೇಳಿದೆ ನಾನು ಅದು ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇತ್ತು ತುಂಬ ಒಂದು ಸರಿ ನಾರಾಯಣರ ಜೊತೆಗೆ ಹಾಗೆ ಹೀಗೆ ಸಂಚಾರಕ್ಕೆ ಹೊರಟ್ರಂತೆ ವಾಯು ಸಂಚಾರಕ್ಕೆ ಹ್ಞೂ ಈಗೂ ಎಲ್ಲ ಇರ್ತದೆ ದೇವಲೋಕದಲ್ಲಿ ಹಿಂತ ಕೇಳಬೇಡಿ ಕೆಲವು ಜಾಗ ಇವತ್ತಿನ ನಮ್ಮ ಜೀವನಕ್ಕೆ ಅರ್ಥ ಆಗೋದಕ್ಕೆ ಬೇಕಾಗುವಂತೆ ಪರಿವರ್ತನೆ ಮಾಡ್ಕೊಂಡು ಮಾತಾಡ್ತಾಯಿದ್ವಿ ತೋಡಿ ಹೀಗೆ ಹೊರಗಡೆ ಸಂಚಾರಕ್ಕೆ ಹೊರಟಾಗ ನಾರದರು ಪ್ರಶ್ನೆ ಕೇಳಿದ್ರಂತೆ ಈಗ ಮಾಯೆ ಅನ್ನೋದು ಅತ್ಯಂತ ಅದ್ಭುತ ಅಂತಂತಾರೆ ಅದನ್ನು ಯಾರೂ ಮೀರೋಕ್ಕೆ ಸಾಧ್ಯ ಇಲ್ಲ ಅಂತಂತಾರೆ ಅದು ಏನಿರ್ಬೋದು ಅಂತ ಮಹಾಸ್ವಾಮಿಗಳೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂತ ನಾರಾಯಣ ಕೇಳಿಬಿಟ್ಟು ಹೌದಾ ಸಂತೋಷ ಕಾಲ ಬಂದಿದೆ ನಿಂಗೆ ಅರ್ಥ ಮಾಡ್ಕೊಳಕ್ಕೆ ಅಂತ ಒಳಗಡೆ ಅಂದ್ಕೊಂಡು ಹೀಗೆ ಮಾತಾಡ್ದೆ ಕರ್ಕೊಂಡು ಹೋದ್ರಂತೆ ಸ್ವಲ್ಪ ದೂರ ಹೋದ ಮೇಲೆ ನಾರದರಿಗೆ ಹೇಳಿದ್ರಂತೆ ನಾರದ್ರೆ ತುಂಬ ಬಾಯಾರಿಕೆ ಇದೆ ಎಲ್ಲರೂ ನೀರು ತಂದು ಕೊಡ್ತೀರಾ ಅಂತ ಕೇಳಿದ್ರಂತೆ ಬಹಳ ಸಡಗರ ಉಂಟಾಗಿ ಹೋಯಿತು ನಾರದರಿಗೆ ಮಹಾಸ್ವಾಮಿಗಳು ನನ್ನಿಂದ ಒಂದು ಸಣ್ಣ ಉಪಕಾರ ಕೇಳ್ತಾ ಇದ್ದಾರಲ್ಲ ಸಹಕಾರ ಕೊಡೋಕ್ಕೆ ಅವ್ರಿಗೆ ನೀರು ತಂದು ಕೊಡೋದು ಒಂದು ನನ್ನ ಪುಣ್ಯ ಅಲ್ವಾ ಇದು ಅಂತ ಭಾಳ ಸಡಗರ ಉಂಟಾಯಿತು ಅಲ್ಲೇ ಗುಂಡಿಗೆ ಬಿದ್ದರು ನಾರಾಯಣಿಗೆ ನೀರು ಬೇಕ ಯೋಚನೆ ಬರಲಿಲ್ಲ ಅವರಿಗೆ ಸೀದಾ ಹೋದರು ಮುಂದಕ್ಕೆ ಹೋದರು ಎಲ್ಲ ಒಂದು ಕಡೆ ಹುಡ್ಕೊಂಡು ಹುಡ್ಕೊಂಡು ಹೋದರು ಒಂದು ಕಡೆ ನೀರಿರೋ ಜಾಗ ಕಾಣಿಸ್ತು ಆದರೆ ಅಲ್ಲೊಬ್ಳು ಬಹಳ ಅಂಗಿ ಯುವತಿ ಕೂತ್ಕೊಂಡಿದ್ದಾಳು ಒಂಟಿಯಾಗಿ ಇವ್ರು ನೋಡಿದ ಕೂಡಲೇ ಅವಳನ್ನ ಒಂದು ಸರಿ ಮಾತಾಡ್ಸೋಣ ಅನ್ನಿಸ್ತು ಮಾತಾಡ್ಸ್ತೀರೋ ಅವಳು ನಕ್ಕಳು ಆಮೇಲೆ ಪರಸ್ಪರ ಮಾತುಕತೆ ಆಯಿತು ನೀನು ಯಾರು ನೀನು ಯಾರು ಅಂತ ಹಾಗೆ ಎರಡು ಮೂರು ಮಾತಾಡ್ತಾ ಆತಾಡ್ತಾ ನಾರದರಿಗೆ ಉಳಿದಿದ್ದೆಲ್ಲ ಮರ್ತೋಯ್ತು ಅವಳ ಜೊತೆಗೆ ಜೀವನ ಮಾಡಬೇಕು ಅಂತ ಅನಿಸ್ಬಿಡ್ತು ಅಲ್ಲೇ ಒಂದು ಸಣ್ಣ ಸಂಸಾರ ಹುಡ್ಕೊಂಡು ಆಮೇಲೆ ಮಕ್ಕಳು ಮರಿಯೆಲ್ಲ ಹೋಯ್ತು ಅಲ್ಲೇ ಬದುಕಿದ್ದಾರೆ ಎಷ್ಟೋ ದಿವಸ ಕಳೆದೋಯ್ತು ಏನೂ ನೆನಪೇ ಇಲ್ಲ ಪೂರ್ತಿಯಾಗಿ ಅಷ್ಟು ಸಂಸಾರಾಸಕ್ತಿ ಅದ್ಭುತ ಸುಖ ಆಮೇಲೆ ಹಿಂದುಗಡೆಯಿಂದ ನಾರಾಯಣರು ಬಂದು ಬೆನ್ನ ಮೇಲೆ ಕೈ ಇಟ್ಟು ನಾರದರೆ ನೀರು ತರಲೇ ಇಲ್ವಲ್ಲ ಏನಿದು ಅಂತ ಕೇಳಿದ್ರಂತ ಹಾಂ ಅಂತ ಎಚ್ಚರಿಕೆ ಆಯಿತು ಅಯ್ಯೋ ದೇವರೇ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ನಾರದ್ರಿಗೆ ನೀರು ತರ್ತೀನಿ ಅಂತ ಬಂದವನು ಇಲ್ಲಿ ದೊಡ್ಡ ಇದರಲ್ಲಿ ಸಿಗಾಕೊಂಡ್ಬಿಟ್ನಲ್ಲ ಮಕ್ಕಳು ಮರಿ ಹೆಂಡತಿ ಅಯ್ಯೋ ದೊಡ್ಡ ಸಂಸಾರ ಅಂತ ಕೂಡಲೇ ನಾರದರಿಗೆ ಎಚ್ಚರಿಕೆ ಆಯ್ತಂತೆ ನಾನು ಮಾಯೆ ದುರತ್ತಿಯಾ ಅನ್ನೋದು ಹೇಗೆ ಅಂತ ಪ್ರಶ್ನೆ ಕೇಳಿದೆ ಅಯ್ಯೋ ಹಾಂ ಮಹಾಸ್ವಾಮಿಗಳು ನನಗೆ ಪಾಠ ಕಲಿಸ್ಬಿಟ್ರು ಸ್ಪಷ್ಟವಾಗಿ ಹಿಂದೆಂದೂ ಈ ರೀತಿಯಲ್ಲಿ ಪ್ರಶ್ನೆ ಕೇಳಲ್ಲ ಸ್ವಾಮಿ ನಾನು ಸಿಗಾಕ್ಸ್ಬೇಡಿ ನೀವು ಉದ್ಧಾರ ಮಾಡಿದ್ರಿ ಬಚಾವಾಯಿತು ನೀವು ಬಂದು ಹಿಂದುಗಡೆಯಿಂದ ಬೆಂದು ತಟ್ಟಿ ನಾರದ್ರೆ ಎಲ್ಲಿ ನೀರು ಅಂತ ಕೇಳಿದಾಗ ನೆನಪು ಅಷ್ಟೇನೆ ಅಲ್ಲಿವರೆಗೇನು ನೆನಪಿಲ್ಲ ಅಂತ ಅಂದರೆ ಅಟ್ಟು ಭೀಕರ ಅಂತ ಮಾಯೆಯ ಬಗ್ಗೆ ಹೇಳ್ತಾರೆ ಇಂಥ ಕಥೆಗಳು ಅನೇಕ ಇದೆ ಹೀಗೆ ಆ ಮಾಯ ಏನಿದೆ ಆ ಮಾಯೆಯನ್ನು ಗೆಲ್ಲುವ ಒಂದು ಮಹಾಕಾರಿ ನಡೀಬೇಕಾಗಿದೆ ಆ ಮಾಯನ್ನು ಗೆಲ್ಲುವಾಗ ಮಾಯೆಯನ್ನು ಒಲಿಸ್ಕೊಂಡು ಗೆಲ್ಲುವಂಥ ಒಂದು ವಿಷಯ ಇದೆ ಮಾಯೆಗೆ ಮೇಲೆ ಬೆಳಗ್ತಾ ಇರುವಂಥ ಪರಮಾತ್ಮನನ್ನು ಒಲಿಸ್ಕೊಂಡು ಅದನ್ನ ಗೆಲ್ಲುವಂಥ ವಿಷಯ ಇದೆ ಅಂತಹ ವಿಸ್ತಾರವಾದ ಕಥಾ ಪ್ರಪಂಚ ನಮ್ಮ ಪುರಾಣಗಳಲ್ಲಿ ವಿಸ್ ಬಂದಿದೆ ಅದು ಪುರಾಣ ಪುರಾಣಗಳಲ್ಲಿ ಬಂದಿರೋದಷ್ಟು ಕೂಡ ಹಸುರರ ಕಥೆ ಅಂತಂದರೆ ಅದು ಕಾಮಕ್ರೋಧಗಳ ಕಥೆ ಅದು ಆಮೇಲೆ ಹಸುರ ಸಂಹಾರ ಅನ್ನೋದು ಏನಪ್ಪಾ ಅಂತ ಕೇಳಿದರೆ ದೇವದೇವಿಯರು ಅದನ್ನು ಮೆಟ್ಟಿ ನಿಲ್ಲುವ ಕಥೆ ಅದು ಆ ಕಥೆಯು ಯಾವುದೋ ದೇಶದ ಯಾವುದೋ ಕಾಲಕ್ಕೆ ಸೇರಿದ ಕಥೆ ಅಂತ ಅಂದ್ಕೋಬಾರ್ದು ನಮ್ಮೊಳಗಡೆ ನಿರಂತರ ನಡೆಯುವಂಥ ಒಂದು ಕಥೆ ಅದೇ ಕಥೆಯನ್ನು ಇತಿಹಾಸದಲ್ಲಿ ಎಲ್ಲೋ ನಡೆದಿದ್ದನ್ನು ನೆಪ ಇಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ವಿಸ್ತಾರ ಬಳಸಿದ್ದಾರೆ ನಾನಾ ರೂಪದಲ್ಲಿ ಬಳಸಿಯಾರೆ ಎಷ್ಟು ತರಹ ಒಬ್ಬ ವ್ಯಕ್ತಿ ಕಾಮಕ್ರೋಧಗಳಿಗೆ ವಶವಾಗಿ ಜೀವನವನ್ನು ಹಾಳು ಮಾಡಿಕೊಡೋಕ್ಕೆ ಸಾಧ್ಯ ಇದೆ ಅನ್ನೋದು ನೂರಾರು ತರಹದ ಉದಾಹರಣೆಗಳನ್ನು ಕೊಡ್ತಾರೆ ಅವರಿಗೆಲ್ಲ ಹೆಸರು ರಾಕ್ಷಸರು ಹಸುರರು ದಾನವರು ದೈತ್ಯರು ಇವೆಲ್ಲ ಹೆಸರು ಒಂದು ಕಡೆಯಲ್ಲಿ ಇನ್ನು ಕೆಲವು ಕಡೆಯಲ್ಲಿ ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇದೆಲ್ಲ ಹೆಸರು ಹೇಳಿಯೋ ಅಲ್ಲಲ್ಲೆಲ್ಲ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ಕಾಮಕ್ರೋಧಗಳು ಹಾವಳಿ ಇದೆ ಅದನ್ನೆಲ್ಲ ನಿರೂಪಣೆ ಮಾಡಿ ಆಮೇಲೆ ಅದರಿಂದ ಪಾರಾಗೋದಕ್ಕೆ ಬೇಕಾಗೋ ವಿಧಾನ ಯಾವುದೋ ದೇವತೆಯ ಉಪಾಸನೆ ದೇವತೆಯ ಅನುಗ್ರಹ ಗುರುವಿನ ಮಾರ್ಗದರ್ಶನ ಇವುಗಳೆಲ್ಲ ಸೇರಿಕೊಂಡು ಅವೆಲ್ಲದರಿಂದ ಹೊರಗಡೆ ಬಂದ್ವಿ ಅನ್ನೋ ರೀತಿಯಾದ ವಿಷಯವನ್ನು ತೋರಿಸ್ತಾರೆ ಅದರಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಪ್ರಧಾನವಾಗಿ ಭಂಡ ಅಂತ ಒಬ್ಬ ಹಸುರಿನ ಕಥೆ ಬರುತ್ತೆ ಅವನೊಬ್ಬ ಭೀಕರನಾದ ಹಸುರ ಇಡೀ ದೇವಲೋಕವೆಲ್ಲ ಅವನ ಸಾಮರ್ಥ್ಯದ ಕಾರಣದಿಂದಾಗಿ ಕಂಪಿಸ್ತಾ ಇತ್ತಂತೆ ಅವನ್ನು ಎದುರಿಸೋಕ್ಕಾಗಲ್ಲ ಅಂತ ಅಷ್ಟು ಸಾಮರ್ಥ್ಯ ಸಂಪನ್ನ ಅವನನ್ನು ಸಂಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಂದ್ರ ಒಂದು ವಿಸ್ತಾರವಾದ ಕುಂಡವನ್ನು ಮಾಡಿಸಿದಂತೆ ಅದು ಒಂದು ಯೋಜನೆ ವಿಸ್ತಾರವಾದಂಥ ಒಂದು ಕುಂಡವನ್ನು ಮಾಡಿ ತನ್ನ ದೇಹದ ಮಾಂಸವನ್ನೇ ಅಲ್ಲಿ ಆಹುತಿಯಾಗಿ ಕೊಟ್ಟು ದೇವತಾ ಪ್ರಸನ್ನತೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟನಂತೆ ಹಾಗೆ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಒಂದು ಭಾರಿ ಪ್ರಕಾಶ ಕಾಣಿಸ್ತಂತೆ ಆ ಕುಂಡದಲ್ಲಿ ಅದು ಎಷ್ಟು ದೊಡ್ಡ ಪ್ರಕಾಶ ಅಂತೇಳಿದರೆ ಸೂರ್ಯಕೋಟಿ ಸಮಪ್ರಭ ಆಗಿತ್ತು ಅದು ಚಂದ್ರಕೋಟಿ ಶೀತಲವಾಗಿತ್ತಂತೆ ಅದು ಕೋಟಿ ಚಂದ್ರರ ತಂಪಿನಿಂದ ಕೂಡಿತ್ತು ಕೋಟಿ ಸೂರ್ಯರ ಪ್ರಭೆಯಿಂದ ಶಾಖದಿಂದ ಕೂಡಿತ್ತು ಅಂಥದ್ದು ಕೋಟಿ ಸೂರ್ಯರ ಪ್ರಭೆಯಿಂದ ಕೂಡಿತ್ತು ಅಂಥ ಒಂದು ಅದ್ಭುತವಾದ ಬೆಳಕು ಕಾಣಿಸ್ತಂತೆ ಆ ಬೆಳಕು ಎಲ್ಲಿ ಕಾಣಿಸ್ತು ಅಂತ ಕೇಳಿದ್ರೆ ಆ ಕುಂಡದೊಳಗಡೆ ಒಂದು ಚಕ್ರ ಕಾಣಿಸ್ತಂತೆ ಆ ಚಕ್ರದ ಮಧ್ಯದಲ್ಲಿ ಅದು ಕಾಣಿಸ್ತಂತೆ ಆ ಚಕ್ರದ ಮಧ್ಯದಿಂದ ಒಬ್ಬಳು ದೇವಿ ಉದಿಸಿ ಬಂದಳು ಇಂದ್ರಾದಿ ದೇವತೆಗಳು ಸಂತುಷ್ಟರಾದರು ಅವಳು ಅದ್ಭುತವಾದ ಸಾಮರ್ಥ್ಯ ಸಂಪನ್ನವಾಗಿರುವಂಥ ಒಬ್ಬಳು ಒಬ್ಬಳು ದೇವತೆ ಅವಳು ಮುಂದಕ್ಕೆ ಆ ಭಂಡಾಸುರನನ್ನು ನಿರ್ಮೂಲ ಮಾಡದ್ದು ಅಂತ ಕಥೆಯನ್ನು ಒಂದು ಕಡೆಯಲ್ಲಿ ಹೇಳ್ತಾರೆ ಇದು ಕಾಮಕ್ರೋಧದ ಕಥೆ ಅಂತ ಅಷ್ಟು ಹೇಳಿದೆ ಅದರ ಮುಂದಿನ ವಿಸ್ತಾರವನ್ನು ಮುಂದಿನ ಪ್ರವಚನದಲ್ಲಿ ಇಟ್ಕೊಳ್ಳೋಣ ಮುಂದಿನ ಪಾಠದಲ್ಲಿ ಈ ಕಥೆಯನ್ನು ಇನ್ನೊಂದು ರೂಪಕ್ಕೆ ಕೊಟ್ಟು ಅದನ್ನು ಮುಕ್ತಾಯ ಮಾಡ್ತೀನಿ ಇಷ್ಟಂಶ ಅಥವಾ ಮನಸ್ಸಿನಲ್ಲಿ ಕಾಮ ಕ್ರೋಧಗಳೇ ಅಸುರರು ಅವರು ಎಲ್ಲ ಕಡೆಯೂ ಇದ್ದಾರೆ ನಮ್ಮಲ್ಲೂ ಇರ್ತಾರೆ ಅವ್ರನ್ನ ಸಂಹಾರ ಮಾಡೋದಕ್ಕೆ ದೈವೀ ಶಕ್ತಿಗಳ ಸಹಕಾರ ಬೇಕು ಸಾತ್ವಿಕ ಶಕ್ತಿಗಳ ಸಹಕಾರ ಬೇಕು ಅಂತಹ ಸಾತ್ವಿಕ ಶಕ್ತಿಗಳ ಸಹಕಾರವನ್ನು ಪಡೆಯೋದಕ್ಕೆ ಬೇಕಾಗುವಂತಹ ಅನೇಕ ರೀತಿಯಾದ ಅವಕಾಶಗಳು ಈ ಪ್ರಕೃತಿ ಮಂಡಲದಲ್ಲಿದೆ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ದುರ್ಗಾ ಪೂಜೆ ಲಕ್ಷ್ಮೀ ಪೂಜೆ ಎರಡನ್ನೂ ಮಾಡ್ತಾರೆ ಈ ಸ್ತ್ರೀ ದೇವತೆಗಳನ್ನು ಹೇಳುವಾಗ ಅವ್ರನ್ನ ದುರ್ಗೆ ಅಂತ ಕರೆದು ಲಕ್ಷ್ಮಿ ಅಂತ ಕರೆದು ಶಾರದಾ ಅಂತಲೂ ಕರೆದು ಇನ್ನು ಕೆಲವು ಸಂದರ್ಭದಲ್ಲಿ ಅವರು ತ್ರಿಮೂರ್ತಿ ಸ್ವರೂಪಿಣಿ ಅಂತಲೂ ಕರೀತಾರೆ ಅವರು ಮೂರೂ ಧರ್ಮ ಒಂದೇ ಕಡೆಯಲ್ಲಿ ಏರ್ಪಟ್ಟಿರುತ್ತೆ ಉದಾಹರಣೆಗೆ ಸುಂದರಿ ಅಂತ ಹೇಳೋದುಂಟು ರಾಜರಾಜೇಶ್ವರಿ ಅಂತ ಹೇಳೋದುಂಟು ಅದೇ ರೀತಿಯಲ್ಲಿ ಮೂಕಾಂಬಿಕಾ ಅಂತ ಹೇಳೋದುಂಟು ಆ ದೇವಿಯ ವರ್ಣನೆಯನ್ನು ತೆಗೆದುಕೊಂಡ್ರೆ ಅವ್ರು ಯಾರು ಅಂತ ಕೇಳಿದ್ರೆ ಸತ್ವರಜಸ್ತಮೋಮಯಿ ತ್ರಿಗುಣಾತ್ಮಿಕಾ ದೇವಿ ಅಂತ ಕರೀತಾರೆ ಅಂಥ ದೇವಿಯರು ಇದ್ದಾರೆ ಅದರಿಂದ ಪ್ರಧಾನವಾದ ದೇವಿ ರಜಪ್ರಧಾನವಾದ ದೇವಿ ತಮ ಪ್ರಧಾನವಾದ ದೇವಿ ಈ ಮೂರೂ ಕಲೆತಿರುವಂತಹ ಒಂದು ವಿಶಿಷ್ಟವಾದ ದೇವಿ ಇಂತಹ ನಾನಾ ದೇವತೆಗಳ ಉಪಾಸನೆಯನ್ನು ತಂದಿದ್ದಾರೆ ಆಷಾಢ ಮಾಸ ಇದೆಲ್ಲದರ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದಂಥ ಮಾಸ ನಮ್ಮ ಮನಸ್ಸು ಬುದ್ಧಿ ಆ ಕಡೆಗೆ ಅಭಿಮುಖವಾಗಿರಬೇಕು ಅದರಿಂದ ಮುಂಬರುವ ಚಾಮುಂಡಿ ಜನ್ಮೋದ ದಿನೋತ್ಸವದ ದಿವಸ ಮಹಿಷಾಸುರನನ್ನು ಸಂಹಾರ ಮಾಡಿರುವಂಥ ಚಾಮುಂಡಿ ದೇವಿಯನ್ನು ಭಾವಿಸಿ ಗೌರವಿಸಿ ಯಾರ್ಯಾರಲ್ಲಿ ಯಾವ್ಯಾವ ರೀತಿಯ ಸಂಪ್ರದಾಯ ಬಂದಿದೆಯೋ ಆ ಕ್ರಮದಲ್ಲಿ ಅದನ್ನು ಭಾವಿಸಿ ಅದೇ ರೀತಿಯಲ್ಲಿ ಶುಕ್ರವಾರಗಳಲ್ಲಿ ಯಾವ ಲಕ್ಷ್ಮಿ ನಮ್ಮನ್ನು ಕಾಪಾಡ್ತಾ ಇದ್ದಾಳೋ ಅನೇಕ ರೀತಿಯ ಸಂಪತ್ತನ್ನು ಕೊಟ್ಟು ಆ ಲಕ್ಷ್ಮಿಯನ್ನು ಗೌರವಿಸೋದಕ್ಕೆ ಯೋಗ್ಯವಾದ ದಿನ ಆದ್ದರಿಂದ ಅವತ್ತು ಲಕ್ಷ್ಮಿಯನ್ನು ಯಾವ್ಯಾವ ರೂಪದಲ್ಲಿ ಗೌರವಿಸುವಂಥದ್ದು ರೂಢಿ ಬಂದಿದೆಯೋ ಆ ಗೌರವಿಸಿ ಎಂಬುದಾಗಿ ಹೇಳಿ ಇವತ್ತಿನ ಈ ನಾಲ್ಕು ಮಾತುಗಳನ್ನು గురుపరంజ్యోతియ పదపద్ము అర్పిస్తేనే కాయనవాచా మనసా ఇంద్రియర్వా ము ఆత్మనా ప్రకృతేస్వభావామిత్సలం పరస్మై నారాయణాయేతి సమర్పమి శ్రీకృష్ణార్పణ